ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಯಾವಾಗಲೂ ಭಾಷಣದಲ್ಲಿ ಹೇಳುವಾಗ ಗುರುಗಳು ದೊಡ್ಡವರು ನೀವೆಲ್ಲ ನನಗೆ ಒಂದೊಂದು ಹೊಸ ಟ್ಯಾಗ್ ಕೊಡ್ತಾ ಇರ್ತೀನಿ, ನಾನು ಅಡ್ಡೆ ಬಿದ್ದ ಎಲ್ಲ ಟ್ಯಾಗ್ ವಾಪಸ್ ನಿಮಗೆ ಕೊಡ್ತಾ ಇರ್ತೀನಿ. ಯಾವತ್ತು ನನ್ನ ಗುರುಗಳು ಕೆಳಗಿಳಿದು ಬಿಟ್ಟು ನೀನಿವತ್ತು ಸೂಪರ್ ನ್ಯಾಚುರಲ್ ಆಗಿದ್ದಿ ಅಂತ ಹೇಳೋ ತನಕ ಆಸ್ಕರ್ ಅವಾರ್ಡ್ ಕೊಟ್ಟರು ನಾನು ತಗೊಳ್ಳಲ್ಲ ಅಂತ ಹೇಳಿ ಶಪಥ ಮಾಡಿರೋದ್ರಿಂದ ನಿಮ್ಮ ಎಲ್ಲ ಗೌರವಗಳಿಗೂ ಕೃತಜ್ಞತೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ, ಆದರೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾನು ಈ ಸ್ವಾಮೀಜಿ ಗುರುಗಳು ಆ ಟ್ಯಾಗನ್ನು ಇಷ್ಟಪಡಲ್ಲ. ನನಗೆ ಒಳಗಿಂದ ಸಣ್ಣಲಿಂದ ಒಂದು ಆಸೆ, ಮನುಷ್ಯ ಆಗಬೇಕು, ನಾಲ್ಕು ಜನಕ್ಕೆ ಸಹಾಯ ಮಾಡು, ದೇಶಪ್ರೇಮಿ ಆಗಬೇಕು ಅಂತ. ಆ ಎರಡು ಟ್ಯಾಗು ನಾನು ಯಾವಾಗಲೂ ಒಪ್ಪಿಕೊಳ್ಳೋ ಟ್ಯಾಗು. ಇನ್ನೊಂದು ಗಾಂಧೀಜಿ ಥರ ಎಲ್ಲರನ್ನೂ ಪ್ರೀತಿಸಿ ಯಾರಿಂದ ಏನನ್ನೂ ಅಪೇಕ್ಷೆ ಪಡದೆ ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತ ಒಪ್ಪಿ ಬದುಕಬೇಕು ಅಂತ. ಇದು ನನ್ನ ಎಕ್ಸ್ಪೆರಿಮೆಂಟ್ ಈಗ ಆಗ್ತಾ ಇದೆ. ಯಾಕಂದರೆ ಇವತ್ತು ಗೋಪಾಲ್ ಪೂಜಾರು ನನಗೆ ಈ ರಾಮ ಅಯೋಧ್ಯೆ ಬಿಟ್ಟು ಹೊರಗೆ ಹೊರಡಬೇಕು ಅಥವಾ ಅಯೋಧ್ಯೆಗೆ ಬರಬೇಕಾದ್ರೆ ಮೆರವಣಿಗೆ ನೋಡಿದ್ದೆ ನಾನು ಸೀರಿಯಲಲ್ಲಿ, ಹಾಗೆ ಮಾಡ್ತಾ ಇದ್ದೆ, ನನಗೆ ಜೋರು ನಗು ಬರ್ತಾ ಇತ್ತು. ಇದು ಮೊದಲೇ ಕೋತಿ, ಈ ಕೋತಿನ ತಗೊಂಡು ಹೋಗಿ ರಥದಲ್ಲಿ ನನ್ನನ್ನು ಕೂರಿಸಿದ್ದಾರೆ. ಅವರು ಫುಲ್ಲು ತುಕಾರಾಮ್ ಥರ ನಮಸ್ಕಾರ ಬೇರೆ, ಅವರು ಮತ್ತೆ ನಮ್ಮ ಪಕ್ಕ ಕೂತವರಿಬ್ರು ರಾಮನಾಮ ಪಠನೆ ಮಾಡ್ತಿದ್ದಾರೆ. ಏನಾರಾಗ್ಲಿ ನಂದು ಒಂದು ನಮಸ್ಕಾರ ಮೂರು ಜನಕ್ಕೆ ಡೆಡಿಕೇಟೆಡ್, ಒಂದು ಪಂಚವಾದ್ಯ ಬಾರಿಸ್ತವರಿಗೆ, ಇನ್ನೊಂದು ಯಾಕಂದ್ರೆ ಅಲ್ಲಿಂದ ಹೆಂಗಸರು ಹಿಂದೆ ಹೆಣ್ಮಕ್ಳನ್ನ ಮನೆಯಿಂದನೆ ಹೊರಗೆ ಬಿಡ್ತಿರ್ಲಿ, ಇವತ್ತು ಆ ಹೆಣ್ಮಕ್ಳು ಆ ಪಂಚವಾದ್ಯವನ್ನ ಯಾವ ಗಂಡು ಮಕ್ಕಳಿಗೂ ನಾವು ಕಮ್ಮಿ ಇಲ್ಲ ಅಂತ ಬಾರಿಸಿದ್ದಾರೆ. ಅದು ವಯೋಮಿತಿ ದಾಟಿದ್ರು ಈ ಏಜಲ್ಲೂ ಅಷ್ಟು ಚೆನ್ನಾಗಿ ಅಷ್ಟು ಎನರ್ಜೆಟಿಕ್ ಆಗಿ ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಕಾಲು ಧೂಳಾಗ್ಲಿಕ್ಕೂ ಯೋಗ್ಯತೆ ಇಲ್ಲ ಅವನಿಗೆ ಮೆರವಣಿಗೆಯಲ್ಲಿ ಬಾರಿಸಿದ್ರಿ, ಅದಕ್ಕೊಂದು ನಮಸ್ಕಾರ. ಎರಡನೇ ನಮಸ್ಕಾರ ನನಗೆ ಅಲ್ಲಿಂದ ಇಲ್ಲಿ ತನಕ ಮೆರವಣಿಗೆಯಲ್ಲಿ ನಡ್ಕೊಂಡು ಬರ್ತಾ ಇದ್ರಿ. ಎರಡು ಯೂಸ್ ಇದೆ, ಒಂದು ನಿಮಗೂ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ನಾನು ಮೆರವಣಿಗೆಯಲ್ಲಿ ಬರ್ತಾ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ, ಜೊತೆಗೆ ನಾನು ನೋಡ್ತಾ ಇದ್ದಿದ್ದು ರೋಡಲ್ಲಿ ಎಷ್ಟು ಕಸ ಇದೆ ಅಂತ. ಯಾಕೆ ನಾನು ನನ್ನ ಎಥಿಕ್ಸ್ಗೆ ಯಾವಾಗಲೂ ಸ್ಟಿಕ್ ಆನ್ ಆಗಿರ್ತೀನಿ. ಜನ ನನ್ನನ್ನು ಹೋಗ್ಲಿ, ನಂಗೊಬ್ರು ನಮಸ್ಕಾರ ಮಾಡಲಿ, ಅದೆಲ್ಲ ಇಲ್ಲ. ದೀಪ ಈಗಷ್ಟೇ ಉರಿತಾ ಇದೆ, ಅದು ಯಾರ ಸರ್ಟಿಫಿಕೇಶನ್ ಈಗ ಉರಿತಿಲ್ಲ. ತಾನು ಸುಟ್ಟುಕೊಳ್ತಿದ್ರು ಅದು ಇನ್ನೊಂದು ಶನಕ್ಕೆ ಬೆಳಕು ಕೊಟ್ಟು ಹೋಗ್ತದೆ. ಒಂದು ಸಣ್ಣ ಜೋಕ್ ಹೇಳ್ತೀನಿ, ನಾವು ಕಾರ್ಕಳದಲ್ಲೊಂದು ಅತಿರುದ್ರಯಾಗ ಆಗಬೇಕು ಅಂತ. ಯಾಕೆ ನಾನು ಶಾಸ್ತ್ರವನ್ನು ನಂಬುತ್ತೀನಿ, ಶಾಸ್ತ್ರಗಳನ್ನು ಜಾಸ್ತಿ ನಂಬಲ್ಲ, ಯಾಕಂದರೆ ಎಲ್ಲರನ್ನೂ ನಾನು ದೂರಲ್ಲ. ಒಂದಿಷ್ಟು ಜನ ಜ್ಯೋತಿಷರೆಲ್ಲ ದುಡ್ಡು ಮಾಡಲಿಕ್ಕೆ ಹೇಳಿದಾಗೆ, ಹಾಗಾಗಿ ನಮ್ಮ ಹತ್ರ ಯಾರಿವತ್ತು ಇವರ ಮನೆಯಲ್ಲಿ ಸುಮಾರು ಜನ ನಮಸ್ಕಾರ ಮಾಡ್ತಾ ಕೈ ನೋಡ್ತಾ ಇದ್ದೆ, ಎಲ್ಲರ ಕೈಯಲ್ಲಿ ನೀಲಿ ಆಮೆ ಕೆಂಪು ಆಮೆ ಎಲ್ಲ ಇತ್ತು. ಅವಾಗ ಅಂದ್ಕೊಂಡೆ ಬಲಿಕ ಬಕ್ರ. ನಂದು ಇವತ್ತು ಒಂದು ನೇರ ಪ್ರಶ್ನೆ ಇದೆ, ಉಂಗ್ರ ಹಾಕಿ ಜೀವನ ಬದಲಾಗುತ್ತೆ ಅಂದರೆ ಹೇಗೆ? ಪ್ಲೀಸ್ ಪ್ರೂವ್ ಇಟ್. ನಾನು ಹೋಗ್ತೀನಿ ಅದನ್ನ ಆಮೇಲೆ. ಉಂಗ್ರ ಹಾಕಿದ ತಕ್ಷಣ ಏನು ಆಗುತ್ತೆ ನೋಡಿ. ಶಾಸ್ತ್ರದಲ್ಲಿ ವೇದಗಳನ್ನು ಗೌರವಿಸಿದ್ದಾರೆ, ವೇದಾಂತಗಳು ಮೋಕ್ಷವನ್ನು ಹೇಳಿದೆ. ಇನ್ನೊಂದು ಯಜ್ಞಯಾಗಾದಿಗಳನ್ನು ಹೇಳಿದೆ. ರೀಸನ್ ಹೇಳ್ತೀನಿ ನಾನು, ಆ ಔಷಧಿ ಗಿಡಗಳು ತುಪ್ಪವನ್ನು ಹಾಕೋದ್ರಿಂದ ಪ್ಯೂರ್ ಆಕ್ಸಿಜನ್ ರಿಲೀಸ್ ಆಗ್ತದೆ, ವಾತಾವರಣ ಶುದ್ಧಿ ಆಗುತ್ತೆ. ವೇದಗಳನ್ನು ಪಠಣೆ ಮಾಡೋದ್ರಿಂದ ಅದರ ಪಾಸಿಟಿವ್ ವೈಬ್ರೇಷನ್ ಶಬ್ದ ಮಾಧ್ಯಮದಿಂದ ವಾಯುಮಂಡಲ ಶುದ್ಧಿ ಆಗುತ್ತೆ. ಇದು ಪರಮಸತ್ಯ, ಬೇಕಾದ್ರೆ ನಾವು ಪ್ರೂವ್ ಮಾಡ್ತೀವಿ. ಅಲ್ಲ, ಇದನ್ನು ಮೊನ್ನೆ ಕಾರ್ಕಳದಲ್ಲಿ ಪ್ರೂವ್ ಮಾಡಿ. ನಾನು ಅಲ್ಲಿಗೆ ರುದ್ರಯಾಗಕ್ಕೆ ಬರ್ತಾ ಒಂದು ಕಮೆಂಟ್ ಬಂದಿತ್ತು ನಮ್ಮ ಆಶ್ರಮದ ಯಾರೊಬ್ಬ ಹುಡುಗನಿಗೆ, ಮೋಡ ಬಿತ್ತನೆ ಎಲ್ಲ ಯಾಕೆ ಮಹಾ ಅವಧೂತರು ಒಬ್ಬರು ಬರ್ತಿದ್ದಾರೆ ಮಳೆ ಬರೆಸ್ತೀನಿ ಅಂತ. ನನಗೆ ಮೊದಲೇ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡೋದು ಖುಷಿ. ಸಿದ್ಧಾಂತ ಪಬ್ಲಿಕಲ್ಲೇ ಪ್ರೂವ್ ಆಗಬೇಕು ಅಂತ. ಪ್ರೈವೇಟಲ್ಲಿ ಸಾಕ್ಷಾತ್ಕಾರ ಆದರೆ ನಾವು ಒಪ್ಪುದಿಲ್ಲ. ಭಗವಂತ ಇದ್ದಾನೆ ಅಂದರೆ ಇಲ್ಲೇ ಕಾಣಲಿ, ನನಗೂ ಸಿಗಲಿ ನಿಮಗೂ ಸಿಗಲಿ, ಇದು ಸಿದ್ಧಾಂತ. ಈ ತತ್ವಗಳನ್ನು ಇಟ್ಕೊಂಡು ಬದುಕ್ತಾರಲ್ಲ ಈ ನಿಮ್ಮ ಕೋಟಿ ಚೆನ್ನೈ ಈಗಷ್ಟೇ ಹೋಗಿ ಬಂದರೆ ಯಾರೋ ಕರೆದ್ರಲ್ಲಿ ಬರಬೇಕು, ನಾವೇ ಬರ್ತೀವಿ. ಯಾಕೆ
ಶೋಷಿತರ ಪರವಾಗಿ ಅಂಧಕಾಲದಲ್ಲೇ ನಿಂತ ಮಹಾತ್ಯಾಗಿ ಯೋಗಿ. ಯಾಕಂದ್ರೆ ಮೊನ್ನೆ ಯಾರು ಹೇಳಿದ್ರು, ಚೆನ್ನೈಯನ್ನ ತಲೆ ಒಡೆದು ಹೀಸ್ ಬ್ರಹ್ಮಜ್ಞಾನಿ, ಅವನಿಗೆ ಬ್ರಹ್ಮರಂಧ್ರ ಓಪನ್ ಮಾಡಿ ಪ್ರಾಣ ಹೋಗಿದ್ದು. ಕೊನೆಗೊಬ್ಬ ಅಣ್ಣ ದೇಹ, ಅಣ್ಣನು ತಮ್ಮನು ನನಗೆ ಅಷ್ಟು ಕ್ಲಿಯರ್ ಕ್ಲಾರಿಟಿ ಇಲ್ಲ. ಅಲ್ಲಿ ಈ ಚೈತನ್ಯ ಅಂತ ಈ ಕರೆಂಟ್ಗಳಲ್ಲಿ ವೋಲ್ಟೇಜ್ ಉಂಟು. ಈ ಮೈಕಿಗೆ ಒಂದು ಸ್ವಲ್ಪ ವೋಲ್ಟೇಜ್ ಇದೆ, ಟಿವಿ ಓಡ್ಲಿಕ್ಕೆ ಒಂದು ವೋಲ್ಟೇಜ್ ಇದೆ. ಹಾಗೆ ಆ ಕೋಟಿ ಚೆನ್ನೈಯರು ಎರಡು ದೇಹದಲ್ಲಿದ್ದು, ಒಂದು ಸೂರ್ಯನಂಶ, ಇನ್ನೊಂದು ಶಿವನಂಶ. ಅಲ್ಲ, ಅದು ಹೇಗೆ ನಂಬದು? ನೋಡಿ, ಪೈಗಂಬರಾಗ್ಲಿ, ಜೀಸಸ್ ಆಗ್ಲಿ, ಕೃಷ್ಣ ಆಗ್ಲಿ, ನಿಮ್ಮ ಹಾಗೆ ಕೈಕಾಲಿರ್ತವೆ. ಏನ್ ನಾಲ್ಕು ಕಾಲು ಇಟ್ಕೊಂಡ್ಬರ್ಲಿಲ್ಲ. ಈ ಅವತಾರದ ಲಕ್ಷಣ ಹೇಳ್ತೀನಿ, ಅವತಾರಿಗಳಲ್ಲೂ ಶೈನ್ ಆಗ್ಲಿಕ್ಕೆ ಹೋಗಲ್ಲ. ಎಲ್ಲರ ಇದ್ದನವ, ಎಲ್ಲರ ಹಾಗೆ ಇದ್ದನವ, ಮೂಲದಿಂದ ಬಂದನವ, ಮೂಲವೇ ಆದನವ. ಈ ಅವತಾರಕ್ಕೆ ನಾವು ಬರೆದ ಸ್ಟೇಟ್ಮೆಂಟ್, ನಿಮ್ಮ ಹಾಗೆ ಇದ್ದು, ನಿಮ್ಮ ಮಧ್ಯನೇ ಇದ್ದು, ನಿಮ್ಮ ಮಾನಸಿಕ ತಾತ್ವಿಕ ಜೀವನದಲ್ಲಿ ಬದಲಾವಣೆ ತರುವುದು ಅವತಾರದ ಲಕ್ಷಣ. ಯಾರೋ ಕೇಳಿದ್ರೆ, ಯಾಕೆ ಅವತಾರ ಆಗ್ತದೆ, ಭಗವಂತ ನೇರ ಬರ್ಬೋದಲ್ಲ? ಸೃಷ್ಟಿಯಲ್ಲಿ ಚತುರ್ದಶ ಭುವನದಲ್ಲಿ ಏಳನೇ ಭೂಮಿ ಅಂತ ಇದನ್ನು ನಾನು ಒಪ್ತೀನಿ. ನೀವು ಒಪ್ತಿರೋ ಬಿಡ್ತಿರೋ ಅದು ಸೆಕೆಂಡೇ. ಲೋಕನೇ ಇಲ್ಲ ಅಂದವರು ಏಲಿಯನ್ಸ್ ನೋಡಿದಾಗ ನೀವು ನಂಬಲೇಬೇಕಲ್ಲ. ನಾವು ಮೊನ್ನೆ ಒಬ್ಬನಿಗೆ ಹೇಳ್ತು, ನೀನು ಮಂಗಳೂರಲ್ಲಿ ಕೂತು ಡೆಲ್ಲಿ ವಿಚಾರ ಒಬ್ಬ ಹೇಳ್ಬೋದು, ಡೆಲ್ಲಿ ಅನ್ನೋದೇ ಇಲ್ಲ ಅಂತ ಹೇಳಿ. ನೆಟ್ಟನ್ನು ಹೊಡೆದ್ರೆ ಗೊತ್ತಾಗ್ತದೆ ಡೆಲ್ಲಿ ಇದೆ ಅಂತ, ಅದು ದಿವ್ಯ ದೃಷ್ಟಿ. ಇಲ್ಲ, ತೆಪ್ಪಗೆ ಹೋಗಿ ರೈಲ್ ಹತ್ತಿಯೋ ಫ್ಲೈಟ್ ಹತ್ತಿಯೋ ಹೋಗಿ ಡೆಲ್ಲಿಗೆ ಹೋಗಿ ಬಂದರೆ ಗೊತ್ತಾಗ್ತದೆ. ಹಾಗೆ ನಮಗೆ ಗೊತ್ತಿಲ್ಲದ ಲೋಕಗಳು ಪ್ರಪಂಚದಲ್ಲಿದೆ. ಇದನ್ನು ಕುರಾನಲ್ಲೂ ಪ್ರತಿಪಾದಿಸಿದ್ದಾರೆ, ಬೈಬಲಲ್ಲೂ ಪ್ರತಿಪಾದಿಸಿದ್ದಾರೆ, ಗೀತೆಯಲ್ಲೂ ಪ್ರತಿಪಾದಿಸಿದ್ದಾರೆ. ಸತ್ಯ ಸಮೇತ ನಮ್ಮ ಮೂರ್ಖತನ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ನಮ್ಮನ್ನೇ ಹುಡುಗರು ನ್ಯೂ ಇಯರ್ ಮಾಡ್ತಾ ನೋಡ್ತಾ ಇದ್ದೆ, ಎಣ್ಣೆ ಹೊಳಿತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು, ಹೋ ಅಂಥೇಳಿ ನರಿ ಕೂಗ್ದಾಗೆ ಕೂಗ್ತಿದ್ರು. ನಮಗೆ ಅನ್ನಿಸ್ತು, ಇನ್ನು ನೆಕ್ಸ್ಟ್ ಇವರ ಮಕ್ಕಳು ಯಾವ ಥರ ಕೂಗ್ಬೋದು? ಇವರ ಮುಂದೆ ಅಪ್ಪಂದ್ರಾಗ ಅವರು ಇವರೇ ನರಿಯಾಗಿರಬೇಕಾದ್ರೆ ಅದೇನು ಹುಚ್ಚು ನರಿ ಆಗ್ಬೇಕು ಬಿಟ್ರೆ ಬೇರೆ ಆಗ್ಲಿಕ್ಕೆ ಸಾಧ್ಯ. ಯಾಕೆ ನಿನ್ನೆ ನನಗೆ ಇವರೀಗ ಸ್ಕೂಲಿಂದ ಹೇಳಿದ್ರು, ಖುಷಿ ಆಯಿತು ಸ್ಕೂಲಿಂದ. ಅದಕ್ಕಿಂತ ಮೊದಲು ನನಗೆ ಸ್ಕೂಲಲ್ಲಿ ಖುಷಿ ಆಗಿದ್ದು, ಮೊನ್ನೆ ಅಷ್ಟೇ ನಾವು ಮುಖ್ಯಮಂತ್ರಿಗಳ ಹತ್ರ ಒಂದು ಟೀಮ್ ಜಡ್ಜಸ್ ಟೀಮ್ ಹತ್ರ ನಾವು ಮಾತಾಡಿದ್ವಿ. ನೋಡಿ, ಕ್ರೈಮ್ ರೇಟ್ ನಿಲ್ಲಬೇಕಾದ್ರೆ ಜನಕ್ಕೆ ಫಸ್ಟು ಓದು ಯಾಕೆ, ಎಲ್ಲರೂ ಉದ್ಯೋಗ ಸಿಗಲಿ, ಮೇನ್ಲಿ ದುಡ್ಡು ಬೇಕು ಅಂತ. ಕಟು ಸತ್ಯಕ್ಕೆ ಹೋಗೋಣ, ದುಡ್ಡು ಬೇಕು ಅಂತ ಕೆಲ್ಸಕ್ಕೆ ಹೋಗ್ಬೇಕು ಮಕ್ಕಳು ಅಂತ ಹೇಳಿ ಸ್ಕೂಲಿಗೆ ಕಳಿಸ್ತೀವಿ. ಬರೀ ಆ ದುಡ್ಡಿಂದ ಮಾತ್ರ ಜೀವನ ಆಗಲ್ಲ. ಇವತ್ತು ನಾವು ಗೋಪಾಲ್ ಪೂಜಾರ್ ಅವ್ರ ಮನೆಗೆ ಫಸ್ಟ್ ಟೈಮ್ ಇವತ್ತು ಹೋಗಿದ್ವಿ. ಆ ಮನುಷ್ಯ ಮೂರ್ನಾಲ್ಕು ಸಲ ಎಂ ಎಲ್ ಎ ಆಗಿದ್ದ, ನಾಲ್ಕು ಸಲ ಇನ್ನೂ ಆಗ್ಲಿಕ್ಕೆ ಇರ್ಬೋದು, ಆಗ್ಬೋದು, ಆಗ್ತೀರಿ ಇಲ್ಲಿ. ಯಾಕಂದ್ರೆ ಒಬ್ಬ ಮೊನ್ನೆ ಒಬ್ರು ಎಂ ಎಲ್ ಎ ಹೇಳಿದ್ರು, ಒಬ್ರೊಬ್ರು ಯೋಗದಿಂದ ಎಂ ಎಲ್ ಎ ಆಗ್ತಾರೆ, ಇನ್ನೊಬ್ರಿಗೆ ಯೋಗ್ಯತೆಯಿಂದ ಎಂ ಎಲ್ ಎ ಆಗ್ತಾರೆ. ಎರಡು ಉಂಟು ಈ ಮನುಷ್ಯನ ಹತ್ರ, ಇದು ನಾನು ಕಂಡಿದ್ದೆ. ಇವತ್ತು ನಾನು ಅವ್ರ ಮನೆಗೆ ಹೋದೆ, ನನಗೆ MLA ಹೆಂಡತಿಯರನ್ನು, MLAಗಿಂತ MLA ಹೆಂಡತಿ ಸ್ಪೀಡಲ್ಲೇ ಇರೋದು ಯಾವಾಗ. ಆದರೆ ಆ ಹೆಂಗಸಿಗೆ ನಾನು ಒಬ್ಬ ಮಾಜಿ ಶಾಸಕನ ಗೌರ್ಮೆಂಟ್ ಇದ್ದಾಗಲೂ ಇದ್ದವರು, ಆ ಒಂದು ಚೂರು ಅಹಂಕಾರ ಅವರ ಮಕ್ಕಳಲ್ಲಿ ಹೆಂಡತಿಯಲ್ಲಿ ನಾನು ಇವತ್ತಿನ ತನಕ ನೋಡಲಿ. ಯಾಕಂದರೆ ಅವರನ್ನು ಅಧ್ಯಕ್ಷತೆಯಲ್ಲಿ ಸ್ಕೂಲ್ ಹೋಗ್ತಿದೆ ಅಂದರೆ ಇದು ವಿಶ್ವವಿದ್ಯಾನಿಲಯ ಅಂತ. ಯಾಕೆ ಇಲ್ಲಿ ನಾ ಮೊನ್ನೆ ಮಾತಾಡ್ತಾ ಹೇಳಿ, ಮೂರು ಧರ್ಮ ಗ್ರಂಥಗಳನ್ನು ಮೊದಲು ಪಾಠ ಮಾಡಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಅದು ಬಿಡುವ, ಮೊದಲು ಇಂಡಿಯನ್ ಆಗ್ಲಿಕ್ಕೆ ಕಲೀರಿ. ನಾವು ಹೇಗೆ ಈ ಸ್ಕೂಲ್ ಹೇಗಾಗಿದೆ ಹೇಳ್ತೀನಿ. ಇಲ್ಲಿ ಈಗಷ್ಟೇ ಅವರು ಹೇಳಿದ್ರು, ಅವ್ರ ಭಟ್ರಿದ್ರು, ಪೂಜಾರಿದ್ರು, ಶೆಟ್ರಿದ್ರು, ಅದೆಲ್ಲ ಸೈಡಿಗೆ ಇಡುವ. ಆದರೆ ಇವರೆಲ್ಲ ಈ ಸ್ಕೂಲನ್ನು ಕೊನೆಗೊಂದು ಡೈಲಾಗ್ ಯೂಸ್ ಮಾಡಿದ್ರು, ಕೌಟುಂಬಿಕ ಶಾಲೆ, ನನ್ನ ಕುಟುಂಬ ಅಂತ ಹೇಳೋ ಬಂದು ವಿವಿಧತೆಯಲ್ಲಿ ಏಕತೆ ಭಾವನೆಯಿಂದ ಇಟ್ಕೊಂಡು ಈ ಸ್ಕೂಲ್ ಮಾಡಿದ್ದಕ್ಕೆ ಎಲ್ಲ ಸ್ಕೂಲಿಗೂ ಈ ಸ್ಕೂಲಿಗೂ ಒಂದು ವಿಶೇಷತೆ ಬರಲಿಕ್ಕೆ ಕಾರಣ. ಹಾಗಾದರೆ ನಮ್ಮ ಮನಸ್ಸು ಮಾನವೀಯ ಮೌಲ್ಯಗಳಿಂದ ಬ್ರಾಡಾಗಿ ಹಾಗೆ ನಾವು ಬದುಕಿದ್ರೆ ಸ್ಕೂಲ್ ಹೇಗೆ ಬದಲಾಗುತ್ತೋ ಮನೆ ಊರು ಬದಲಾಗಲಿಕ್ಕೆ ಸಾಧ್ಯತೆ ಇದೆ. ನಾವು ಹಾಗಾಗಬೇಕು. ಇನ್ನೊಂದು ವಿಚಾರ ಏನು, ಒಂದು ದುಡ್ಡು ಮಾಡೋ ವಿದ್ಯೆ ಅಂತ ಇದು. ಏನು MBA ಮಾಡು, MBBS ಮಾಡು, BDS ಮಾಡು, ಇಂಜಿನಿಯರಿಂಗ್ ಮಾಡು, ಎಲ್ಲ ಮಾಡಿ ಆಯ್ತು, ದುಡ್ಡು ಬಂತು, ಹೇಗೆ ಉಪಯೋಗಿಸೋದು?
ಹೇಗೆ ಉಪಯೋಗಿಸೋದು ಅದನ್ನು ಅದೊಂದು ಗೊತ್ತಿರಬೇಕಲ್ಲ. ಅದಕ್ಕೆ ಆಧ್ಯಾತ್ಮ ವಿದ್ಯೆ. ಕೋಟಿ ಚೆನ್ನಯ್ಯ ಆಗಲಿ, ಇನ್ನು ಯಾರ್ಯಾರು ಕ್ರಾಂತಿಕಾರಿಗಳಿದ್ದಾರೆ, ಅವರೆಲ್ಲ ತನ್ನನ್ನು ತ್ಯಾಗ ಮಾಡಿ ಪ್ರಾಣದ ಮೇಲೆ ಆಸೆ ಬಿಟ್ಟು ಭಯ ಬಿಟ್ಟು ಸೊಸೈಟಿಗೋಸ್ಕರ ಹೋರಾಡಿದ ಸಂತತಿ. ಮೊನ್ನೆ ನನಗೆ ಜಿ ಶಂಕರ್ ಸಿಕ್ಕಾಗ ಪಾಪ ನಮಸ್ಕಾರ ಅಂದರು. ನಾನು ಹೇಳಂಗೆ ಮಾಡಬೇಡಿ, ಯಾಕೆ ನಾನು ಬರೀ ಭಾಷಣ ಬೀಗಿತಾ ಇದ್ದೀನಿ. ಅಣ್ಣ ನೀನು 5,000-6,000 ಜನಕ್ಕೆ ನಿತ್ಯ ಅನ್ನ ಹಾಕ್ತಾ ಇದ್ದಿ, ನಿನ್ನ ದೇವರು ನಾನಲ್ಲ. ನಾವು ಹಾಗೆ ನನ್ನನ್ನೇನು ಸ್ಪೆಷಲ್ ಆಗಿ ಪ್ರಪಂಚ ನೋಡು, ನನಗೆ ಇಷ್ಟನೂ ಅಲ್ಲ. ನನಗೆ ನಾನು ಬೈಂದೂರವನು, ಗೌರಿಗಡ್ಡೆಯವನು, ಅದೆಲ್ಲ ನಾನು ಹೇಳ್ಕೊಳಕ್ ಇಷ್ಟನೂ ಪಡಲ್ಲ. ಈ ಲೋಕದಲ್ಲ ಪ್ರಾಡಕ್ಟು, ಆದರೆ ಈ ಲೋಕದಲ್ಲಿ ನನಗೆ ಕೆಲಸ ಇದೆ. ಹಾಗಾಗಿ ಇಡೀ ಜಗತ್ತು ನನ್ನ ಮನೆ. ಇವತ್ತು ನಾಳೆ ನಾಡಿದು ಅದೇ ಭಾವ. ಇದು ಕಾರ್ಕಳದ ಜೋಕ್ ಹೇಳ್ತೀನಿ, ಯಾರೋ ಹೇಳಿದ್ರೆ ಅವಾಗ ಸ್ಟಾಪ್ ಮಾಡಿದ್ದೆ. ಆ ಅವಧೂತರು ಬರ್ತಾ ಇದ್ದಾರಲ್ಲ, ಮೋಡ ಬಿತ್ತನೆ ಹಾಕಿ ಅವರೇ ಅದು ಮಳೆ ಬರೆಸ್ತೀನಿ. ನಮಗೆ ಚಾಲೆಂಜ್ ಇತ್ತು. ನಾವು ಆ ರಾಜರಾಜೇಶ್ವರಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಅಮ್ಮ ನೀನು ಇರುವುದು ಸತ್ಯ ಆದರೆ ಅದು ಚಾಲೆಂಜ್, ನಾನು ಒಪ್ತೀನಿ ನಿನ್ನ ಇರುವಿಕೆನೆ. ಕರೆಂಟಿನ ಇರುವಿಕೆ ನಾವು ಒಪ್ಪಲೇಬೇಕು. ಹಾಗೆ ಭಗವಂತನ ಇರುವಿಕೆಯೂ ಸತ್ಯ. ನಾವಿದ್ದೀವಿ, ಸೃಷ್ಟಿ ಇದೆ ಅಂದರೆ ಸೃಷ್ಟಿಕರ್ತ ಇರಲೇಬೇಕು. ಮಕ್ಕಳಿದ್ದಾರೆ ಅಂದರೆ ಅವ್ರ ಅಪ್ಪ ಇರೋದು ಎಷ್ಟು ಸತ್ಯವೋ. ಸೃಷ್ಟಿ ಇದೆ ಅಂದರೆ ಸೃಷ್ಟಿ ಮಾಡೋದು ನಿದ್ದೆ ಇಲ್ಲ. ಮಕ್ಕಳು ಬೆಳವಣಿಗೆಗೆ ಹೇಗೆ ರೂಲ್ ಉಂಟೋ ಸೃಷ್ಟಿ ಬೆಳವಣಿಗೆಗೂ ರೂಲ್ ಉಂಟು. ನಾವು ರೂಲ್ ವ್ಯತ್ಯಾಸ ಮಾಡಿದಾಗ ಪ್ರಕೃತಿಕ ವಿಕೋಪ ಆಗೋದು. ಅದಕ್ಕೆ ಹತ್ತು ಪ್ರಯೋಜನ ಇಲ್ಲ. ಸುನಾಮಿ ಬಂತು, ಮರ ಕಡಿದ್ರು, ಮರ ಕಡಿದು ಸುನಾಮಿ ಬಂತು. ಕಾರಣ ನಾವೇ. ಯಾಗ ಮಾಡಿದಾಗ ನಾವು ಪ್ರಾರ್ಥನೆ ಮಾಡುತ್ತೆ ಇಷ್ಟು. ಅವನು ಭೇದಕ್ಕೆ ಶಾಸ್ತ್ರಗಳಿಗೆ ಕ್ವಶನ್ ಹಾಕಿರೋದ್ರಿಂದ ರುದ್ರಯಾಗ ಸತ್ಯ ಆದರೆ ಮಳೆ ಬರಲಿ. ನಾವು ಪಬ್ಲಿಕ್ಕಲ್ಲಿ ಹೇಳ್ತು ದೇವ್ರದಯ್ಯಗೆ 3 ದಿನ ಮಳೆ ಬಂತು, ಪರಮಾತ್ಮ ಮಳೆ ಬರೆಸ್ತಕ. ಯಾಕೆ ಹೇಳದೆ ಅಂದರೆ ನಿಮ್ಮಲ್ಲಿ ಶ್ರದ್ಧೆ ಇದ್ರೆ ಹಿ ವಿಲ್ ರೆಸ್ಪಾನ್ಸ್. ಇಲ್ಲಿರೋ ಯಾವ ಸ್ಕೂಲ್ ಕಮಿಟಿಯಲ್ಲೂ ಸ್ವಾರ್ಥ ನನಗೆ ಕಾಣಲಿಲ್ಲ. ಅವ್ರು ಇಷ್ಟು ಪಟ್ಟಿ ಕೊಟ್ಟರು, ಆ ಪಟ್ಟಿಲಿ ನನಗೆ ಸ್ವಾರ್ಥಿಗಳ ಹೆಸರು ಕಾಣಲಿಲ್ಲ. ಹಾಗಾಗಿ ಇಲ್ಲಿ ಒಂದು ಸಮಾಧಾನ, ಪ್ಲೆಸೆಂಟ್ ಫೀಲಿಂಗ್ ಇದೆ. ಮನೆಯಲ್ಲೂ ಅದನ್ನು ಅಭ್ಯಾಸ ಮಾಡಿ. ನನಗೆ ನೀವೆಲ್ಲ ಅಡ್ಡ ಬೀಳೋಕ್ಕಿಂತ, ನನ್ನನ್ನು ಆ ರಥದಲ್ಲಿ ಕರ್ಕೊಂಬರೋಕ್ಕಿಂತ ಒಂದು 20,000 ರೂಪಾಯಿ ಬಾಡಿಗೆ ಆಗಿರುತ್ತೆ, ಅಥವಾ ಒಂದು 10-15 ಅಂತೂ ಆಗಿರುತ್ತೆ, ಇರಲಿ. ಅದು ಅವನಿಗೆ ಹೆಲ್ಪ್ ಆಯ್ತಾ ರಥ ಓಡಿಸೋನಿಗೆ. ಅದಕ್ಕಿಂತ ನೆಕ್ಸ್ಟ್ ಟೈಮ್ ನನ್ನನ್ನೆಲ್ಲರ ಕರೆದ್ರೆ ಅದಿಷ್ಟು ದುಡ್ಡನ್ನು ಯಾರ್ಯಾರು ಬಡ ವಿದ್ಯಾರ್ಥಿಗಳಿಗೆ ಕೊಡಿ, ಇಲ್ಲ ಕೆಲಸ ಮಾಡೋ ಆಯನಿಗೆ. ನನಗೆ ಯಾಕೋ ಸರಿ ಕಾಣ, ನಾನು ಯಾಕೆ ನನ್ನಕ್ಕಿಂತ ವಯಸ್ಸಾದವ್ರು ನನ್ನ ಎದುರುಗಡೆ ನಡ್ಕೊಂಡು ಹೋಗೋದಷ್ಟು ಸರಿ ಬರುವುದಿಲ್ಲ. ಯಾಕೆ ನಾನು ನನ್ನನ್ನು ಸಣ್ಣವ್ರು ಮಾಡ್ಕೊಳ್ಲಿಕ್ಕೆ ಹೊರಟಿದೆ, ದೊಡ್ಡವ್ರು ಮಾಡ್ಕೊಳ್ಲಿಕ್ಕೆ. ನಂಗೆ ಯಾರು ಹಾರ ಹಾಕಿದ್ರು ವಾಪಸ್ ಹಾಕೋದು ಅದಕ್ಕೇನೆ. ನಿಮ್ಮನ್ನೇನೋ ಖುಷಿ ಪಡಿಸ್ಲಿಕ್ಕಲ್ಲ, ಅಷ್ಟು ದೊಡ್ಡವನೇನು ನಾನಲ್ಲ. ಸನ್ಯಾಸ ಅಂದರೆ ಅಹಂಕಾರ ಕಳ್ಕೊಳ್ಳೋದು, ಇದೆಲ್ಲ ಅಹಂಕಾರ ಬರಲಿಕ್ಕಿರೋ ಉಪಾಧಿಗಳು ಅಲ್ಲ. ನಾನು ಮಠಾಧಿಪತಿಗಳಿಗೂ ಸ್ವಾಮೀಜಿಗಳಿಗೆಲ್ಲ ಮಾಡ್ತೀನಿ, ಆ ಕ್ಯಾಟಗರಿಯೇ ಬೇರೆ. ಬುದ್ಧನಿಗೂ ಸನ್ಯಾಸಿಗಳಿಗೂ ಸ್ವಾಮೀಜಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಹೇಗೆ ಹೇಳಬೇಕಾ, ಪ್ರೈಮರಿಗೂ ಹೈಸ್ಕೂಲಿಗೂ PUCಗೂ PHDಗೂ ವ್ಯತ್ಯಾಸ ಇದೆ. ಅವಧೂತ ಸ್ಥಿತಿ ಅಂದರೆ ಆಧ್ಯಾತ್ಮದಲ್ಲಿ PHD ದಾಟಿತ್ತು, ಅಲ್ಲಿ ತಾನೂ ಇಲ್ಲ ಇನ್ನೊಬ್ಬನೂ ಇಲ್ಲ, ಇರುವುದು ಒಂದೇ. ಈಗ ಒಂದು ಹೇಳಿದ್ರು ಒಂದು ಶ್ಲೋಕ ಭಗವದ್ಗೀತೆ, ಅದ್ವೈತಾಮೃತ ವರ್ಷಿಣಿ. ಅದ್ವೈತ ಅಂದರೆ ಆ ಬಾಟ್ಲಲ್ಲಿರೋದು ಒಂದೇ ನೀರು, ಪಕ್ಕದ ಬಾಟ್ಲಲ್ಲಿರೋದು ಒಂದೇ ನೀರು, ಕಂಪನಿ ಹೆಸರು ಬಿಡುವ. ಆ ಕಂಪನಿ ಹೆಸರಿಂದ ಹೋಗಿ ಧರ್ಮಯುದ್ಧ ಆಗ್ತಾ ಇದೆ. ಆ ಮೂರು ಧರ್ಮಗಳ ಬಗ್ಗೆ ಹೇಳಿಕೊಡ್ಬೇಕು ಸ್ಕೂಲ್ಗಳಲ್ಲಿ. ಇದು ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಇಟ್ಟ ಪ್ರಪೋಸಲ್. ಅವಾಗ ಸಣ್ಣಲ್ಲೇ ಆ ಮಕ್ಕಳಿಗೆ ಧರ್ಮದ ಬಗ್ಗೆ ವಿಷಯ ಗೊತ್ತಾಗ್ತದೆ. ಗೀತೆಯನ್ನು ಬೈಯೋನು, ಕುರಾನ್ ಓದೋನು ಗೀತೆ ಬೈತಿರ್ತಾನೆ, ಅವರ ಅಪ್ಪನು ಯಾರೋ ಹೇಳ್ಕೊಡ್ತಿರ್ತಾನೆ. ಈ ಗೀತೆ ಓದೋನು ಕುರಾನನ್ನು ಬೈತಿರ್ತಾನೆ, ನಾವು ಇನ್ನೊಬ್ರು ಬೈಬಲ್ ಬೈತಿರ್ತಾರೆ, ಇನ್ನೂ ಹೊಸ ಹೊಸ ಧರ್ಮಗಳು ಹುಟ್ಟುಕೊಳ್ಬೋದು. ಈ ಎಲ್ಲ ಕನ್ಫ್ಯೂಷನ್ ಹೋಗ್ಬೇಕಾದ್ರೆ ಈ ದುಡ್ಡು ಮಾಡೋ ವಿದ್ಯೆ ಜೊತೆ ಹೇಳ್ಕೊಡ್ತಿದೀವಲ್ಲ, ಅದ್ರ ಜೊತೆಗೆ ಈ ವಿದ್ಯೆಯನ್ನು ಹೇಳ್ಕೊಟ್ಟಾಗ ಅವರಿಗೆ ಅದರಲ್ಲಿರೋ ಒಳ್ಳೇದು ಅನ್ನೋ ತಿರುಳಿಸಿ ಗೊತ್ತಾಗ್ತದೆ. ಅವಾಗ ಯಾರು ಧರ್ಮವನ್ನು ವಿರೋಧಿಸಲ್ಲ. ಮೊನ್ನೆ ಮಂಗಳೂರಲ್ಲಿ ಕುಸ್ತಿ ಆಗ್ಲಿಕ್ಕೆ ಕಾರಣ ಧರ್ಮ ವಿರೋಧಿಗಳಲ್ಲ. ಅಲ್ಲಿ ವಿಚಾರ ಏನು ಅಂದ್ರೆ ಗಲಾಟೆ ಮಾಡಬೇಕು ಅಂತಾನೆ ಒಂದು ಗುಂಪುಂಟು, ಇಲ್ಲ ಅವ್ರ ಐಡೆಂಟಿಟಿ ಆಗಲ್ಲ.
ನಮ್ಮ ಎಂಥವರ ಹೆಸರು, ನಮ್ಮ ಡೈರಿಯವರ ಹೆಸರು ಮರ್ತಾಯ್ತು. ಅವರ ದೇವಸ್ಥಾನದಲ್ಲಿ ನಾಗಮಂಡಲದ ನಾವು ಮಾತಾಡಿದಾಗ ನಾನು ಮಾತಾಡಿದ ಫ್ಯಾಕ್ಟ್ ಇತ್ತೆ, ಅದೊಂದು ದೊಡ್ಡ ಗಲಾಟೆ ಎಬ್ಬಿಸಿದ ಕಾರಣ ಇಷ್ಟೇ. ಅಲ್ಲಿ ಹೇಳಿದ್ದಿಷ್ಟೇ, ದೇವರ ಮೇಲೆ ಶ್ರದ್ಧೆ ಇಟ್ಕೊಳ್ಳೋಣ, ಅದು ಅಂಧವಿಶ್ವಾಸಕ್ಕೆ ದಾರಿ ಆಗದಿರಲಿ ಅಲ್ವಾ. ಈಗ ನನಗೆ ಸುಮಾರು ಹಾರ ಹಾಕೋಕ್ಕಿಂತ ಒಂದು ಹೂ ಸಿಂಪಲ್ ಆಗಿ ತುಳಸಿ ಇಟ್ಟರೆ ಎಷ್ಟು ಶ್ರೇಷ್ಠ ಖುಷಿ. ಅದು ದೇವರೇನು ಬೇಡ ಅಂತ ಹೇಳೋದಲ್ಲ, ಭಗವದ್ಗೀತೆಯಲ್ಲೇ ಹೇಳಿದ. ಅವಾಗ ನನಗೆ ಜೋರು ನಗು ಬಂದು ಏನಾಗಿರ್ಬೋದು. ಅಲ್ಲಿ ಗಲಾಟೆ, ಅಲ್ಲಿ 6,000 ಜನ ಇದ್ದಾವೆ, ಯಾರು ಗಲಾಟೆ ಮಾಡಿಲ್ಲ. ಗಲಾಟೆ ಮಾಡಿದ್ದು 5 ಜನ. ಯಾಕೆ ಅವಕ್ಕೆ ಟಿವಿಗೆ ಬರ್ಲಿಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಟಿವಿಲಿ ಬಂದು ಒಂದು ಕುಣಿದು ಹೋಗ್ಬೇಕು. ಐ ನೋ ದ ಟ್ಯಾಕ್ಟ್ ಅಲ್ವಾ. ನಾವು ಯೋಚನೆ ಮಾಡಬೇಕಾಗಿದ್ದು ದೇಶದ ಹಿತ, ಊರಿನ ಹಿತ, ಜಗತ್ತಿನ ಹಿತವನ್ನು. ಯಾರೆಲ್ಲ ರಾಜಕೀಯದಲ್ಲಿದ್ದಾರೆ, ನಾವು ಮೊನ್ನೆ ಕೇಳಿ ವಿಧಾನಸೌಧದಲ್ಲಿ ಕೂತು ನಾಯಿನರಿ ತರ ಕಚ್ಚಾಡೋ ಬದಲು ಸೊಸೈಟಿಗೆ ಊರನ್ನು ಹೇಗೆ ಸರಿ ಮಾಡ್ಬೋದು ಅದನ್ನು ಯೋಚನೆ ಮಾಡಿ. ನಿಮ್ಮ ನಿಮ್ಮ ಐಡೆಂಟಿಟಿಗೆ ಡೋಂಟ್ ಡೂ ದ ನಾನ್ ಸೆನ್ಸ್. ಜನರ ದುಡ್ಡು ಹೊಡಿಬೇಡಿ. ಈಗ ಮೊನ್ನೆ ಮಾಡಿದ್ದು ಹಾಗೆ ಯೋಗಿನಾಥ್ ಮಾಡಿದಾಗ ಒಂದು ಕಾನೂನು ಬರಬೇಕು. ಯಾವನು ಯಾರೇ ಆಗಲಿ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬಸ್ ಸುಟ್ನೋ ಅವ್ರ ಮನೆ ಆಸ್ತಿ ಆಗಲಿ ತಗೊಳ್ಬೇಕು. ಅವಾಗ ಮುಟ್ತಾನೆ ಬಸ್ಸವ. ನಾ ಮೊನ್ನೆ ಒಬ್ರು ಸ್ಟ್ರೈಕ್ ಮಾಡವ್ರಿಗೆ ಹೇಳಿ, ಯಾರೋ ಮಿಡಲ್ ಕ್ಲಾಸ್ ಅವ್ರ ಬೈಕು, ಮಿಡಲ್ ಕ್ಲಾಸ್ ಅವ್ರ ಜೀಪು, ಅದಕ್ಕೆ ಪೆಟ್ರೋಲ್ ಹಾಕಿ ನೀನು ದೊಡ್ಡ ಜನ ಅಂತ ತೋರಿಸೋ ಬಂದು ಹಚ್ಚೋಣ ನಿಮ್ಮ ಮನೆ ಬಾಗ್ಲಿಗೆ ಬೆಂಕಿ ಅಂತ ನೋಡೋಣ ಸ್ಟ್ರೈಕ್. ನಾನು ಕಳಿಸ್ತೀನಿ ಪೆಟ್ರೋಲ್. ಇದು ನಮ್ಮ ಯೂತ್ಸಿಗೆ, ಎಕ್ಸೈಟ್ ಆಗಿ ಡ್ಯಾನ್ಸ್ ಮಾಡೋ ಯೂತ್ಸಿಗೆ ಹೇಳಿ. ಐ ಆಮ್ ನಾಟ್ ಟೆಲ್ಲಿಂಗ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಅವಿವೇಕದಿಂದ ಕುಣಿತೀವಲ್ಲ ಅವ್ರಿಗೆ ಹೇಳಿ ಅಲ್ವಾ. ಎತ್ತರ ನಾರಿ ಅಂತೂ ಪೂಜ್ಯಂತೆ ಅಂತ ಅವ್ರು ಹೇಳಿ, ಎಲ್ಲಿ ನಾರಿ ಬೆಲೆ ಕೊಡೋದಾಗತ್ತೆ. ನಾವು ಮೊನ್ನೆ ನ್ಯೂ ಇಯರಿಗೆ ರಾತ್ರಿ 12:30 ಮೂವಿ ನೋಡಿದ, ಟಿವಿ ನೋಡಿದವರಿಗೆ ಗೊತ್ತಾಗತ್ತೆ ನ್ಯೂ ಇಯರ್ ಬಾಟ್ಲಿ ಯಾವ್ಯಾವ ನಾರಿಗಳ ಕೈಲಿತ್ತು. ಅವರಿಗಾಗಲೇ ನಾರಿನೂ ಅಲ್ಲ ನರನೂ ಅಲ್ಲ, ಏನ್ ಹೇಳ್ಬೋದು. ವೇಷದಲ್ಲಿ ಪ್ಯಾಂಟ್ ಶರ್ಟ್ ಇತ್ತು. ಒಂದು ಸಣ್ಣ ಜೋಕ್ ಹೇಳ್ತೀನಿ, ನಾನು ಸೋಮಣ್ಣ ಎಲ್ಲ ಇದ್ವಿ ಒಂದು ಪ್ರೋಗ್ರಾಮ್ ಅಲ್ಲಿ. ಅಲ್ಲೊಬ್ರು ಹೀರೋಯಿನ್ ಬಂದ್ರು, ಪಾಪ ನಂಗೆ ಶಾಕ್ ಆಯ್ತು ಅವರ ಡ್ರೆಸ್ ನೋಡಿ, ಹೆಸರು ಬೇಡ. ಪಾಪ ಕಷ್ಟ ಪಡ್ತಿದ್ಲು ಅವಳಲ್ಲಿ ಮುಚ್ಕೊಳ್ಳಿಕ್ಕೆ, ಯಾಕೆ ಇಡೀ ಮೈ ಹರಿದು ಬಟ್ಟೆ ಹಾಕೊಂಡಿದ್ರು. ನಾವು ಭಾಷಣದಲ್ಲಿ ಹೇಳಿದ್ದು ನೆಕ್ಸ್ಟ್ ಒಂದು ಫ್ರೀ ಕ್ಲಾತ್ ಸೆಂಟರ್ ಇಡೋಣ ಅಂತ ಅನ್ಕೊಂಡಿದ್ದೆ. ಗಾಂಧೀಜಿ ಚರಕ ಬಿಟ್ಟ ಮೇಲೆ ಇನ್ನು ಬಟ್ಟೆಗೆ ಎಲ್ಲರಿಗೂ ಕೊರತೆ ಇಲ್ಲ. ನಮ್ಮ ಹೀರೋಯಿನ್ಗಳನ್ನು ನೋಡಿದ ಮೇಲೆ ಬಟ್ಟೆಗೆ ಕೊರತೆ ಇದೆ ಅಂತ ಗೊತ್ತಾಯ್ತು. ನಮ್ಮ ಈಗ ಇಲ್ಲಿ ಊರ ಹೆಂಗಸರಿಗೆ ಅದನ್ನು ಕಾಪಿ ಮಾಡ್ತಿದ್ದೀವಿ, ಕಿಂಡಿ ಕಿಂಡಿ ಜಾಕೆಟ್ ಹಾಕೊಂಡು ತಿರುಗೋದು, ಮತ್ತೆ ಜನ ನನ್ನ ಹಿಂದ್ಗಡೆ ನೋಡಬಾರದು, ಅಪೆನ್ ತೋರಿಸ್ಕೊಂಡು ತಿರುಗುದಾರೆ. ಯಾಕೆ ಯಾಕೆ ನಂಗೆ ಈ ಹರಿಕತೆಗಳೆಲ್ಲ ಅವರಿತ್ತು. ಇವ್ರು 70th century ಬಂದ್ರು, ಇಲ್ಲೇನೋ ಮಾಡಿದ್ರು, ನನಗದು ಬೇಡ. ನಾವೇನ್ ಮಾಡ್ಬೋದು ಅದನ್ನ ಹೇಳಿ. ಯಾಕೆ ಹೇಳಿದ್ದು ತಾಯಂದ್ರಿಗೆ, ನಿಮಗೂ ಬೆಳೆದ ಹೆಣ್ಮಕ್ಳಿದ್ದಾರೆ, ನೀವು ಆ ಸಿಟಿಯನ್ನು ನೋಡಿ ತಾನು ಹಳ್ಳಿ ಸಂಸ್ಕಾರವನ್ನು ಮರೆತು ಇವತ್ತು ಭಕ್ತಿ ಜ್ಞಾನ ಸಂಸ್ಕಾರ ಅಂತ ಏನಾದ್ರು ಇದ್ರೆ ಅದು ಹಳ್ಳಿ ಮನೆ ಹಳ್ಳಿಗಳಲ್ಲಿ ಭಜನೆ ದೇವ್ರ ಬಗ್ಗೆ ಭಕ್ತಿ ಇದು ಎದೇ ತಟ್ಟು ಹೇಳದ್ ನಾವು. ಆ ಭಕ್ತಿ ದೇವ್ರ ಮೇಲೆ ಶ್ರದ್ಧೆ, ದೈವಗಳ ಮೇಲೆ, ದೇವತೆಗಳ ಮೇಲೆ, ಹಿರಿಯರ ನಂಬಿಕೆಗಳ ಮೇಲೆ ಏನಾರೊಂದಿಷ್ಟು ಶ್ರದ್ಧೆ ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳಿಕ್ಕೆ ಸೌತ್ ಕೇಂದ್ರ ಕಾರಣ. ಇಲ್ಲಿ ಉಳಿಸ್ಕೊಂಡಿದ್ದೀರದನ್ನು. ಹಾಗಾಗಿ ನಿಮ್ಮ ಹತ್ರ ನಮ್ದೊಂದು ರಿಕ್ವೆಸ್ಟ್, ಸ್ಕೂಲಲ್ಲೇನೋ ಪಾಠ ಮಾಡ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿ ಬದುಕೋ ಜೀವನವನ್ನು ನೋಡ್ತಾ ಇರ್ತಾರೆ. ಅಪ್ಪ ಬೆಳಗ್ಗೆ ಇಡೀ ದೇವಸ್ಥಾನಕ್ಕೆ ಹೋಗಿ ಸಂಜೆ ಮೇಲೆ ಬಾರಲ್ಲಿ ಹೋಗಿ ಇಸ್ಪಿಟ್ಟ ಆಡ್ತಾ ಪೆಗ್ ಹೊಡ್ಕೊಂಡು ಸಂಜೆ ವಾದ್ಯ ಇಲ್ಲದೇ ಮಾಲಾಡ್ಕೊಂಡು ಬಂದಾಗ ಮಗನು ಅದನ್ನು ಕಲೀಲೇಬೇಕು. ಅವಾಗ ಮಗ ನಿತ್ಯ ನ್ಯೂ ಇಯರ್ ಮಾಡ್ತಾನೆ. ಈಗ ನಾನು ರಥದಲ್ಲಿ ಬರ್ಬೇಕಾದ್ರೆ ಗೋಪಾಲ್ ಪೂಜಾರ್ ಅವರಿಗೊಬ್ರು ನಮಸ್ಕಾರ ಮಾಡಿದ್ರು. ಒಳ್ಳೆ ಹುಡುಗನೇ, ಒಳ್ಳೆ ಹುಡುಗ ಅಲ್ಲ, ವಯಸ್ಸಾಗಿದೆ ಅಂಕಲ್ಲು, ಆದ್ರೆ ಎಣ್ಣೆ ಹೊಡೆದಿದ್ದ ಅವನು. ಪಾಪ ರಥದ ಟೈರ್ ಅಡಿ ಸಿಗ್ತಾನೆ ಅಂತ ಅನ್ಕೊಂಡೆ. ಮೊದ್ಲೇ ನನಗೆ ವಿವಾದದ್ದು ಪರಮಾವಧಿ ಅವಧೂತರಿಂದ ಬಲಿ ನಾಳೆ ಹೆಡ್ಲೈನ್. ಆಮೇಲೆ ನೋಡಿ ಶಾಕ್ ಆಯ್ತು. ಇನ್ನೊಂದಾಯ್ತು, ಇವನಿಗೆ ಇನ್ನು ನ್ಯೂ ಇಯರ್ ಮುಗಿಲಿಲ್ಲ. ನಂಗೆ ಇನ್ನೊಂದು ಗೊತ್ತಾಗ್ತಿಲ್ಲ, ನನ್ನ ಆಶ್ರಮದಲ್ಲಿ ವಾರದಲ್ಲಿ ಭಾನುವಾರದ ದಿನ ನಂಗೆ ನಮ್ದು ಜನತಾ ಭೇಟಿ. ಅವತ್ತು ತುಂಬಾ ಜನ ಬಂದು ಹೇಳೋದು ನಂಗೆ ದುಡ್ಡಿಲ್ಲ ದುಡ್ಡಿಲ್ಲ. ನಾವು ಕೇಳ್ತೀವಿ ಹಾಗಾದ್ರೆ ದುಡ್ಡು ಏನ್ ಮಾಡ್ತಾ ಇದ್ದೀರಿ? 90% ಎಣ್ಣೆ ಅಂಗಡಿಗೆ ಹೋಗ್ತಾ ಇದ್ದೆ, 5% ಸಿದ್ದುಗೆ,
ಅಡಕೆ ಪುಡಿ, ಐದು ಭಾಗ ಇಸ್ಪಿಟ್ಟಿಗೆ, ಇನ್ನು ಐದು ಭಾಗ ಇಂಟರ್ನೆಟ್ಗೆ. ಮತ್ತೆ ಇವನ ಹತ್ರ ದುಡ್ಡು ಉಳಿಯೋದು ಹೇಗೆ? ಹಿಂದಿನವ್ರ ಹತ್ರ ದುಡ್ಡಿಟ್ಟು ಇಂಥದ್ದು ಯಾವ್ದು ಇರಲಿಲ್ಲ ಅವನ ಆಪ್ಷನ್ ಅಲ್ವಾ. ಈಗ ಎಲ್ಲ ಕಡೆ ಸ್ಕೂಲನ್ನ ಹೆಸರಿ ಅಂತ ಹೇಳ್ತೀವಿ ಬಾಯಲ್ಲಿ, ಆದರೆ ಎಲ್ಲ ಊರಲ್ಲೂ ಗ್ರಹಣ ಕಾಲದಲ್ಲೂ ಓಪನ್ ಆಗಿರೋ ಭಾರಗಳು ಓಪನ್ ಆಗಿದೆ. ಹಾಗಾಗಿ ನೋಡಿ, ಬರೀ ಮಾಸ್ಟರ್ಗಳಿಗೆ ಮಾತ್ರ ಅಲ್ಲ, ಮಕ್ಕಳು ನೀವು ಹೆತ್ತಿ ಸ್ಕೂಲಿಗೆ ಕಳಿಸೋದು, ಬೆಳಗ್ಗೆ 9-5 ಗಂಟೆ ತನಕ ಅವರಿಗೆ ಅಲ್ಲಿ ಪಾಠ, ಇನ್ನು ಉಳಿದು ಜಾಸ್ತಿ ಟೈಮು ಮನೆಯಲ್ಲೇ. ಹಾಗಾಗಿ ತಂದೆ ತಾಯಿಗಳು ಆ ಮಕ್ಕಳು ಕೆಟ್ಟು ಹೋಗದಿದ್ದ ಹಾಗೆ ಇಂಡಿಯನ್ ಸಂಸ್ಕಾರದಲ್ಲಿ ಅವರನ್ನು ಬೆಳೆಸಿ ಭಾರತೀಯರನ್ನಾಗಿ ಮಾಡಿ ಅಂತ ಒಂದು ಅಸೈನ್ಮೆಂಟು ಮತ್ತು ರಿಕ್ವೆಸ್ಟ್. ಅಧಿಕಾರ ವಿವೇಕಿ ಕೈಲಿದ್ದರೆ ಏನೆಲ್ಲ ಬದಲಾಗುತ್ತೆ ಅನ್ನಲಿಕ್ಕೆ ಸಾಕ್ಷಿ. ಮುಜ್ರಾಯಿಲಿ ನಂಗೊತ್ತಿದ್ದ ಹಾಗೆ 2 ತಿಂಗಳಲ್ಲಿ ಹೆಚ್ಚು ಕಮ್ಮಿ 50-60 ದೇವಸ್ಥಾನ ಆಲ್ರೆಡಿ ಗೌರ್ಮೆಂಟ್ ಆಗಿ ಇಷ್ಟು ಟೈಮ್ ಒಳಗೆ ವೃದ್ಧಿ, ಯಾರು ಮನುಷ್ಯರೇ ಹೋಗ್ತಿದ್ದ ಜಾಗಗಳನ್ನು ಆ ಮನುಷ್ಯ ವೃದ್ಧಿ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದರಲ್ಲಿ 5 ದೇವಸ್ಥಾನ ಹಳೆ ಹಳೆಯದು ನಂದೇ ಲಿಸ್ಟ್ ಇತ್ತು. ಯಾಕಂದ್ರೆ ಸೌತ್ ಕೇಂದ್ರದಲ್ಲಿ ನಿಮಗೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಭಗವಂತ ಕೊಟ್ಟಿದ್ದ, ಸ್ವಾಮೀಜಿಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ. ಮತ್ತೆ ಇಲ್ಲಿ ಮನುಷ್ಯರಲ್ಲಿ ಒಂದು ನಾನು ನೋಡಿದ್ದೆ, ಈಗ ಪ್ರೀತಿಸೋ ಗುಣ ಇದೆ, ಈ ಹೊಟ್ಟೆಕಿಚ್ಚು ಕಾಣಲಿಲ್ಲ ಜಾಸ್ತಿ, ಒಗ್ಗಟ್ಟಿದೆ. ಅದಿನ್ನೂ ದೊಡ್ಡ ಮಟ್ಟಕ್ಕೆ ಯೂಸ್ ಆದರೆ ದಾನಿಗಳಿದ್ದೀರಿ. ಮತ್ತೆ ಇಲ್ಲಿ ಎಲ್ಲ ದೇವಸ್ಥಾನಗಳು ಮಾಡ್ತಾ ಮನೆ ಮಾಡಿ ಹಾಳಾದರೂ ತೊಂದರೆ ಇಲ್ಲ, ದೇವಸ್ಥಾನಗಳು ಚೆನ್ನಾಗಿರಬೇಕು ಅಂತ ಒದ್ದಾಡುವ ಜನಗಳಿದೆ. ಇದು ಸೌತ್ ಕೇಂದ್ರವನ್ನು ನಾನು ರೀಡ್ ಮಾಡಿದಾಗ ತಿಳ್ಕೊಂಡೆ. ಅದು ಎಲ್ಲ ಕಡೆ ಇರಲ್ಲ, ಇದ್ರೆ ಇಲ್ಲಿ ದೇವಸ್ಥಾನ ಎಲ್ಲರೂ ಹಾಳಾಗಿದ್ದು ನೋಡೋದೇ ಕಷ್ಟ. ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಜಾಸ್ತಿ ಹಾಸನ ಚಿಕ್ಕಮಗಳೂರು ಕೂಡ ದೇವಸ್ಥಾನ ರಿಪೇರಿಗೆ ಹೋಗ್ಬೇಕು ಬಿಟ್ರೆ, ಇಲ್ಲಿ ದೇವಸ್ಥಾನಗಳೆಲ್ಲ ಊರವರೇ ಸರಿ ಮಾಡಿಬಿಟ್ಟಿದೆ. ಅದರಲ್ಲೂ ತುಂಬಾ ದಾನಿಗಳು ಬಾಂಬೆಲಿರೋ ವರ್ಕ್ ಮಾಡ್ತಿರೋರು ಜಾಸ್ತಿ, ಶೆಟ್ರು ಪೂಜಾರ ಇರೋದಲ್ಲಿ ಹೋಟೆಲ್ ಬಿಸ್ನೆಸ್. ಅವರ ಅರ್ಧ ದುಡ್ಡನ್ನ ದೇವಸ್ಥಾನ ಇದಕ್ಕೆ ಕೊಟ್ಟಿದ್ದೀರಿ, ಅದಕ್ಕೆ ಅಲ್ಲಿರೋರಿಗೂ ಒಂದು ಧನ್ಯವಾದ. ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ, ನಂದು ದಯಮಾಡಿ ಈಗ ನೆಸ್ಸಿಟಿ ಇರೋದು ಒಂದು ಹೇಳಿ ಆಯ್ತು, ಮಕ್ಕಳಿಗೆ ಸಂಸ್ಕಾರ ಅದು ತಂದೆ ತಾಯಿ ಜವಾಬ್ದಾರಿ. ಇನ್ನೊಂದು, ಸ್ಕೂಲ್ಗಳಲ್ಲಿ 3 ಧರ್ಮದ ಗ್ರಂಥಗಳು ಪಠಣೆ ಆದಾಗ ಆ ಹುಡುಗರಿಗೆ ಧರ್ಮಯುದ್ಧ ನಿಲ್ಲುತ್ತೆ. ದೊಡ್ಡವರನ್ನ ತಲೆ ಸರಿ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ. ಬೆಳೆದ ಮರವನ್ನು ಬಗ್ಸೋದೇ, ಬೆಳೀತಾ ಇರೋ ಮರಕ್ಕೆ ಒಳ್ಳೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಹೂ ಬಿಡುತ್ತೆ. ಇದು 2ನೇ ಗುರುದಕ್ಷಿಣೆ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. 3ನೇದು, ಈ ರೋಡ್ ಹಾಳಾದಾಗ ಮನೆಗಳು ಬಿದ್ದಾಗ ಬರೀ ಗೌರ್ಮೆಂಟ್ ಫಂಡ್ ಅನ್ನು ಕಾಯಿದೆ, ಈ ಫಂಕ್ಷನ್ ಮಾಡ್ತಾ ದೇವಸ್ಥಾನಗಳು ಮಾಡ್ತಾ ಉತ್ಸವ ದೈವಗಳ ಉತ್ಸವ ಮಾಡ್ತಾ ನೀವೆಲ್ಲ ನಿಮ್ಮ ಹತ್ರ ಇದೆಯೋ ಇಲ್ವೋ, ಸಾಲ ಮಾಡಿ ಯಾರು ಆ ಫಂಕ್ಷನಿಗೋಸ್ಕರ ಒದ್ದಾಡ್ತೀರಿ, ಇದು ಸೌತ್ ಕೇಂದ್ರದವರು ದೊಡ್ಡ ಗುಣ. ಹಾಗಾಗಿ ಅದೇ ಗುಣವನ್ನ ಮನೆಗಳ ಬಿದ್ದಾವದಾಗ್ಲೂ ಪ್ರಕೃತಿ ವಿಕೋಪ ಆದಾಗ್ಲೂ ಉಪಯೋಗಿಸಿ ಅಂತ 3ನೇ ಗುರುದಕ್ಷಿಣೆ. ಇನ್ನೊಂದು, ಬೆಂಗಳೂರಲ್ಲಿ ಆಲ್ರೆಡಿ ನಾವು ಶುರು ಮಾಡಿದ್ದೀವಿ, ಆಕ್ಸಿಜನ್ ಇನ್ನೊಂದು 4 ವರ್ಷ ಬಿಟ್ಟರೆ ಅಲ್ಲಿ ಕಮ್ಮಿ ಇರುತ್ತೆ. ಅದು ಸೌತ್ ಕೇಂದ್ರಕ್ಕೂ ಆ ಪರಿಸ್ಥಿತಿ ಬರದಿರಲಿ ಅಂತ ನಿಮ್ಮ ಹುಟ್ಟಿದಬ್ಬ ಮಾಡ್ತೀರಿ, ಮಕ್ಕಳದ್ದು ನೀವೇನು ಮಾಡ್ತೀರಿ, ಸಂಜೆ ಬೇಕಾದ ಹುಡುಗರು ಪಾರ್ಟಿ ಮಾಡಿಕೊಡಿ, ಬೆಳಿಗ್ಗೆ ಒಂದು 50-60 ಮರ ನೆಡಿ ಅಂತ. ಯಾಕೆ ಬೈಕೊಳ್ಳು ಬಾರ, ನಮ್ಮ ದುಡ್ಡು ಇವನಿಗೆ ಏನಾಗ್ಬೇಕು, ನಮ್ಮ ಪಾರ್ಟಿಗೆ ಬೈತಾನೆ. ಯಾಕೆ ಬಾರಿಟ್ಟವರು ಇಲ್ಲೇ ಇದ್ದೀರಿ, ಸುಮ್ಮನೆ ಒಳಗೆ ಶಾಪ ಹಾಕೋದು ಬೇಡ. ಎಲ್ಲ ಗೌರ್ಮೆಂಟಿಗೂ ಜಾಸ್ತಿ ದುಡ್ಡು ಹೋಗ್ತಿರೋದೇ ಅಬಕಾರಿ. ಹಾ, ಅಬಕಾರಿ ದುಡ್ಡು ಇಲ್ಲ ಅಂದ್ರೆ ಮತ್ತೆ ಬಿಕಾರಿ. ಯಾರೋ ಮೊನ್ನೆ ಕೇಳಿ, ನೀವು ಕುಡಿತಕ್ಕೆ ವಿರೋಧವ, ಒಂದು ಲೆಕ್ಕದಲ್ಲಿ ವಿರೋಧ, ಆದ್ರೆ ಕುಡಿದಕ್ಕಿಂತ ಒಂದು ಡೇಂಜರ್ ಉಂಟು, ಹೊಟ್ಟೆ ಕಿಚ್ಚು. ಇದಕ್ಕೇನು ವೀರೇಂದ್ರ ಹೆಗಡೆಯರು ಮಧ್ಯವರ್ಜಿ ಶಿಬಿರ ಹುಡುಗರಿಗೆ ಮಾಡ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಹೆಗಡೆಯರಿಗೆ ಹೋದಾಗ ನಮ್ಮ ನ್ಯೂ ಇಯರ್ ಎಲ್ಲ ವಿಡಿಯೋ ತೋರಿಸುವ ಅಂತಿದ್ದೀನಿ, ಹುಡುಗಿಯರ ಎಣ್ಣೆ ಹೊಡೆಯೋದು ಉಂಟಲ್ಲಿ ಅವರಿಗೊಂದಾಗ್ಬೇಕು. ಯಾಕೆ ಸಮಾನತೆ ಗುಂಗದು, ಮೊನ್ನೆ ಒಬ್ಳು ಹೇಳಿ ನೀವು ಸಮಾನತೆ ಸೊಸೈಟಿ, ನೀವು ಸೋಷಿಯಲಿಸ್ಟ್ ಅಲ್ವಾ ಅಂತ. ಹೌದು, ಅದ್ರಲ್ಲಿ ನಾವು ಕುಡಿದ್ರೆ ತಪ್ಪೇನಿದೆ ಅಂತ ನಾವೇಳಿ, ಕುಡಿದ್ರೆ ತಪ್ಪೇನಿಲ್ಲ, ನಾಡ್ದು ಮಕ್ಕಳಾಗಿಲ್ಲ ಅಂತ ನನ್ನ ಆಶ್ರಮದ ಭಾಗಲಿಗೆ ಬರಬೇಡ. ಯಾಕೆ ಗರ್ಭಕೋಶ ಹೋದ್ರೆ ನಮ್ಮ ಅಜ್ಜ ವಾಪಸ್ ತಂದು ಕೊಡಲ್ಲ ಅಲ್ವಾ, ಗಂಡಸರಿಗೆ ಗರ್ಭಕೋಶ ಅಂತೊಂದಿಲ್ಲ. ಕ್ಯಾನ್ಸರ್ ಬರ್ತಿರೋದು ಹೇಗೆ ನಿಮ್ಮ ಇವೀಗ ನನ್ನ ಎದುರುಗಡೆ ನೀವೆಲ್ಲ ಹಣ್ಣಿಟ್ಟಿದ್ರಿ, ಎಷ್ಟು ಖುಷಿ ಅಲ್ವಾ. ನಂಗೆ ಅದು ಹಣ್ಣು ತನ ಕಾಣ್ತಿಲ್ಲ ವಿಷ, ಯಾಕೆ ಎಲ್ಲ ಹೈಬ್ರಿಡ್ ಗೊಬ್ಬರ ಹಾಕಿಟ್ಟಿರೋದು, ಮಿನಿಮೈಸ್ಡ್
ರೋಗ ಕಮ್ಮಿ ಇರೋದು, ಗೌರ್ಮೆಂಟ್ ಗೊಬ್ಬರ ಕಮ್ಮಿ ಇರೋ ಒಂದು ಹಣ್ಣು ಬಾಳೆಹಣ್ಣು. ಅದಕ್ಕೂ ಈಗ ಶುರುವಾಗಿದೆ, ಬಾಳೆ ಗಿಡ ದೊಡ್ಡ ಮಾಡ್ಬೇಕು. ನೋಡಿ, ನಮ್ಮ ದುರಾಸೆ ಜಾಸ್ತಿ ಆದಷ್ಟು, ದುರಾಲೋಚನೆ ಜಾಸ್ತಿ ಆಗುತ್ತೆ. ದುರಾಲೋಚನೆ ಜಾಸ್ತಿ ಆದಷ್ಟು ಹಣದ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ನಾನು ಬರ್ತ ಅಲ್ಲಿ ಶಿವಕುಮಾರ್ ಇದ್ದಾನೆ, ಸಿದ್ಧಾರ್ಥಿಗೆ ಕಸೀನ ಅನ್ಬೇಕು, ಅವರ ಹೆಂಡತಿ, ಒಂದು ನಾಲ್ಕೈದು ಕಂಪನಿ ಓನರ್. ಆ ಮನುಷ್ಯನ ಹತ್ರ ಬೆಳಿಗ್ಗೆ ಚರ್ಚೆ ಮಾಡ್ತಾ ಇದ್ದ, ಈ ಸೊಸೈಟಿಯಲ್ಲಿ ಸಮಾನತೆ ಬರಬೇಕಾದ್ರೆ, ಅಶಾಂತಿ ಹೋಗಬೇಕಾದ್ರೆ ಏನಾರೊಂದು ಮಾಡಬೇಕು. ಯಾವ ಯಜ್ಞದಿಂದ ಆಗಲ್ಲ ಅಂತ ಪ್ರೂವ್ ಆಗಿದೆ, ಸ್ಟ್ರೈಕಿಂದನೂ ಆಗಲ್ಲ ಅಂತನೂ ಪ್ರೂವ್ ಆಗಿದೆ. ಇನ್ನೇನು ಒಂಟಿ ಕಾಲಲ್ಲಿ ತಪಸ್ ಮಾಡೋಣ ಅಂದ್ರೆ ಹಿಮಾಲಯದಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ, ಆದರೂ ವರ್ಕ್ ಆಗಲ್ಲ. ಈಗ ಏನಾದ್ರೊಂದು ಮಾಡ್ಬೇಕು, ಏನ್ ಮಾಡಿದ್ರೆ ಮನುಷ್ಯರ ತಲೆ ಸರಿ ಹೋಗುತ್ತೆ. ಅವರಿಗೆ ನೇರ ಕನ್ನಡಿ ಮುಖಕ್ಕೆ ಹಿಡಿಬೇಕು. ನನ್ನ ಹತ್ರ ದುಡ್ಡಿಲ್ಲ ಅಂತ ಯೋಚನೆ ಮಾಡೋರು ಹೋಗಿ ಶುಕ್ರ ಇದಾನೋ ಶನಿ ಇದಾನೋ ಅಂತ ಜ್ಯೋತಿಷರ ಹತ್ರ ಕೇಳಿದೆ, ನನ್ನ ಹತ್ರ ದುಡ್ಡು ಎಲ್ಲಿ ಹಾಳು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಆ ಕ್ಷಣದಿಂದ ದುಡ್ಡು ನಿಲ್ಲಕ್ಕೆ ಶುರುವಾಯ್ತು. ನಂಗೆ ಕಾಯಿಲೆ ಬಂತು ಅಂತ ಹೇಳಿ ಇದ್ದು ದೇವಸ್ಥಾನ ಗುರುಳು ಸೇವೆ ಮಾಡೋ ಬದಲು, ನಂಗೆ ಕಾಯಿಲೆ ಬರ್ಲಿಕ್ಕೆ ನನ್ನ ಹತ್ರ ಎಡಿಕ್ಷನ್ಸ್ಗಳು ಯಾವುದು ಅಂತ ನೋಡಿ ಅಲ್ವಾ. ಜಾಸ್ತಿ ನಾನ್ ವೆಜ್ ಫಾರಂ ಕೋಳಿ ತಿನ್ನವರಿಗೆ ಕ್ಯಾನ್ಸರ್ ಇರ್ತದೆ. ಯಾಕೆ? ಆ ಫಾರಂ ಕೋಳಿ ಹುಟ್ಟು ಕೆಮಿಕಲ್, ಅದರ ಸಾವು ಕೆಮಿಕಲ್, ನಿಮ್ಮನ್ನು ಕೆಮಿಕಲ್ ಹಾಕಿ ಬಿಡುದು ಅದು ಕೀಮೋಥೆರಪಿ. ನಿಮ್ಮ ಹಿಂದಿನವರಿಗೆ ಯಾರಿಗೂ ಕಾಯಿಲೆ ಇಲ್ಲ. ಯಾಕೆ? ಅವರ ಫುಡ್ ಸಿಸ್ಟಮ್ ಸರಿ, ಅವರಲ್ಲಿ ದುರಾಸೆ ಇರಲಿಲ್ಲ, ಸಂಸ್ಕಾರ ಇತ್ತು. ಹತ್ತು ಜನ ಒಂದೇ ಮನೇಲಿ ಇರ್ತಿದ್ರು, ಸೌತ್ ಕೇಂದ್ರದಲ್ಲಿ ಇನ್ನೂ ಜಾಸ್ತಿ. ಅಷ್ಟು ಜನ ಇದ್ರು, ಅವರಲ್ಲೆಲ್ಲೂ ಕೆಟ್ಟ ಆಹಾರ ಪದ್ಧತಿ ಇರಲಿಲ್ಲ. ಈಗ ಮನೆಯಲ್ಲಿ ಬೆಂಗಳೂರಲ್ಲಿ ಅಡುಗೆ ಮಾಡಲ್ಲ. ನಾವೊಂದು ಮನೆಗೆ ಹೋಗಿತ್ತು, ಗುರುಜಿ ನಿಮಗೇನು ಬೇಕು, ನಾವು ಭಾರಿ ಖುಷಿಲಿ ಪಾಪ ಕೇಳ್ತು, ನಮಗೆ ಪಲಾವ್ ಇಷ್ಟ, ಪಲಾವ್ ಹತ್ತು ನಿಮಿಷದಲ್ಲಿ ಪಲಾವ್ ಬಂತು. ಇಲ್ಲಿ ಮೇಲ್ಗಡೆ ಉಂಟು ಕವರ್ ಪ್ಯಾಕ್ ಸ್ವಿಗ್ಗಿ. ಇನ್ನು ಸ್ವಲ್ಪ ದಿನ ಆದರೆ ವೈಕುಂಠಕ್ಕೂ ಎಲ್ಲರೂ ಕೈಲಾಸಕ್ಕೂ ಕೊರಿಯರ್ ಸರ್ವಿಸ್ ಇದ್ರೆ ನೀವು ಅಲ್ಲಿಗೂ ಕೊರಿಯರ್ ಮಾಡ್ತೀವಿ. ಸ್ವಿಗ್ಗಿ ಆರ್ಡರ್ ಮಾಡಿದ್ರೆ ಆಯ್ತು, ಮಹಾವಿಷ್ಣುವಿಗೆ ತಿರುಪತಿಗೆ ಪ್ರಸಾದ ಅಲ್ಲಿಂದ ಇಲ್ಲಿ ಪಾರ್ಸಲ್. ನಮ್ಮ ಅವಸ್ಥೆ, ನಾವೆಷ್ಟು ಮಟ್ಟಕ್ಕೆ ಉದಾಸೀನ ಆಗಿದ್ದೀವಿ ಅನ್ಲಿಕ್ಕೆ ಸಾಕ್ಷಿ. ಹಿಂದಿನವರಿಗೆ ಕಾಯಿಲೆ ಇರಲಿಲ್ಲ ಹೆಂಗಸರಿಗೆ, ಯಾಕೆ? ಹಾಲು ಕರಿತಿದ್ರು, ಕಸ ಹೊಡಿತಿದ್ರು, ಮನೆ ಕೆಲಸ ಅವರೇ ಮಾಡ್ಕೊಳ್ತು. ಈಗ ಎಲ್ಲ ಮೆಷಿನ್ಗಳು ಮಾಡ್ತವೆ, ಇವರು ಟಿವಿ ನೋಡ್ತಾ ಮತ್ತೆ ಟಿವಿಲಿ ನೆಕ್ಸ್ಟ್ ನೋಡ್ಬೇಕು. ಪೇಷಂಟ್ ಆದಾಗ ಆರೋಗ್ಯಕ್ಕೊಂದು ಒಂದೂವರೆಗೊಂದು ಸೀರಿಯಲ್ ಬರುತ್ತೆ. ಫಸ್ಟ್ ನಮ್ಮಲ್ಲಿ ಸ್ವಲ್ಪ ವೈಚಾರಿಕತೆ ಬೆಳೆಸ್ಕೊಳ್ಳಿ. ಪ್ರತಿಯೊಬ್ರು ದುಡಿದ್ರೆ ಮನೇಲಿ ದಾರಿದ್ರ್ಯ ಇರಲ್ಲ. ಇಂಡಿಯಕ್ಕೆ ಬಡತನ ಆಗಿದ್ದು ಒಬ್ಬ ದುಡಿಯೋದು ಹತ್ತು ಜನ ಊಟ ಮಾಡ್ತಾ ಇದೆ. ಬೇಕಾದ್ರೆ ನೀವು ನಿಮ್ ನಿಮ್ಮ ಮನೆಗೆ ಅಪ್ಲೈ ಮಾಡಿ ನೋಡಿ. ಅಥವಾ ನಾಲ್ಕು ಜನ ದುಡಿತಾ ಇದ್ರೆ 40 ಜನದ ಭೋಗದ ಆಸೆಗಳನ್ನ ಬರೀ 4 ಜನನೇ ಅನುಭವಿಸ್ತಾ ಇದ್ರು. ನ್ಯೂ ಇಯರ್ ಸಂಪ್ರದಾಯ ಇರಲಿಲ್ಲ, ಶುರುವಾಗಿದೆ ನಮ್ದೀಗ. ಎಂತ ಬಡವಾದ್ರು ಸಾಲ ಮಾಡೋದು ಪೆಗ್ ಕೊಡ್ತು ಬರಬೇಕಾವತ್ತು. ಏನಾಯ್ತು ನ್ಯೂ ಇಯರ್? ಬೆಳಿಗ್ಗೆ ಅವನಿಗೆ ಹಾಟ್ ಡ್ರಿಂಕ್ಸ್ ಜಾಸ್ತಿ ಆದ್ರೆ ಪೈಲ್ಸ್ ಬರುತ್ತೆ, ಅದೇ ನ್ಯೂ ಇಯರ್. ಬೇರೆ ಏನೂ ಆಗಲ್ಲ. ತುಂಬಾ ಎಣ್ಣೆ ಹೊಡೆದ್ರೆ ಬೆಳಿಗ್ಗೆ ತಲೆಭಾರ ಆಗುತ್ತೆ, ಮತ್ತೆ ಇನ್ನೊಂದು ಪೆಗ್ ಎಕ್ಸ್ಟ್ರಾ ಹೊಡಿಬೇಕು ಅವ್ನು ಸರಿ ಮಾಡ್ಕೊಳ್ಳಿ. ಇಂಥದ್ದನ್ನ ನಾವು ತಂದೆ ತಾಯಿ ಕಲಿಸಿದ್ರೆ ಮಕ್ಕಳು ಉದ್ಧಾರ ಆಗುತ್ತೆ ಅಲ್ವಾ? ನಿಮಗೆ ಇಬ್ರು ಮಾಡೆಲ್ ಇಲ್ಲಿ ಕೂತಿದ್ದಾರೆ. ಒಂದು ಗೋಪಾಲ್ ಪೂಜಾ, ಇವತ್ತು ಎ ಸಿ ಇಟ್ಕೊಂಡಿಲ್ಲ ರೂಮಲ್ಲಿ, ಶಾಕ್ ನಮಗೆ. ಒಬ್ಬ ಗ್ರಾಮ ಪಂಚಾಯತಿ ವಿನ್ ಆದ್ರೆ ಅವನು ಎಲ್ಲ ಫೆಸಿಲಿಟಿ ಮಧ್ಯೆ ಬದುಕ್ತಾನೆ. ಇನ್ನೊಬ್ರು ಮಿನಿಸ್ಟರ್ ಆದ್ರೆ ಅವ್ರು ಬರ್ತಾ ಅವರ ಊರಲ್ಲಿ ಯಾರು ಗ್ರಾಮ ಪಂಚಾಯತಿಯೋ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನು ಹೋಗಿ ಮಾತಾಡ್ಸಿ. ನಾವು ನೋಡಿದ್ದೆ ಕುಂದಾಪುರ ಹೋದಾಗ ಸಂತೋಷ್ ಜಿ ಫಂಕ್ಷನ್ ಅಲ್ಲಿ, ಎದೆ ಉಪ್ಸಿ ಹೀಗೆ ಹೀಗೆ ನಡೀತಾ ಇದ್ರು. ಅವರು ಮಿನಿಸ್ಟರ್ ಆಗಿ ಏನು ಇನ್ಯಾವುದೋ ಅದಕ್ಕೆ ಸಭಾಧ್ಯಕ್ಷರಾಗಿದ್ದಾರೆ. ಅವರೆಲ್ಲ ಅಹಂಕಾರ ಕಾಣಲಿಲ್ಲ. ರಾಜಕೀಯ ಅನ್ನೋದು ಒಂದು ತಪಸ್ಸಿದ್ದಾಗೆ, ಅವರು ತಪಸ್ಸು ಅಂತ ಆಚರಣೆ ಮಾಡಿದ್ರು. ಇವತ್ತು ಕಾರಂತ್ರ ಫಾಲೋವರಲ್ಲ ನೀವು, ಕಾರಂತರು ಬದುಕಿದ್ದಾರೆ ಅನ್ನ ಸಾಯಂಗಿಲ್ಲ. ಯಾಕೆ? ಇವರ ಮೂಲಕ ಎಲ್ಲ ಬದುಕಿದ್ದಾರಲ್ಲ, ಅವರ ಪ್ರತಿರೂಪ ಎಲ್ಲ. ನಮ್ಮ ಹುಡುಗರಿಗೆ ಕೆಲಸ ಇಲ್ಲ ಅಂತ ಒದ್ದಾಡೋರಿಗೆ ನನ್ನೊಂದು ರಿಕ್ವೆಸ್ಟ್, ನಮ್ಮ ನಾವು ಅವರಿಗೆ ನಾನು ಮಣ್ಣ ಅಂತಾನೆ ಕರೆಯೋದು, ಅವರ ಹೆಸರು ಮಾಡ್ತವೆ. ಪ್ರಕಾಶ್ ಚಂದ್ರ ಅವರಿಗೆ ಆ ಗೋಸ್ ಡೈರಿ ಮಾಡಿ
ಯಾರೋ ಹೇಳಿ ನಿಮ್ಮ ಆಶ್ರಮದಲ್ಲಿ ಯಾಕೆ ಡೊನೇಷನ್ ತಗೊಂಡು, ಯಾವ ಗೌರ್ಮೆಂಟ್ ಬಂದ್ರು ನಾವು ತಗೊಳ್ಳಿಲ್ಲ ನನ್ನ ಆಶ್ರಮ ಒಂದು ರೂಪಾಯಿ ಕೇಳಲ್ಲ ಅಂದ್ರೆ ಕೇಳಲ್ಲ ಫಿಕ್ಸ್. ಯಾಕೆ? ಗಾಂಧಿ ಅಂದ್ರೆ ಸ್ವಾಭಿಮಾನಿ. ಇವತ್ತು ನಮ್ಮ ಆಶ್ರಮದಲ್ಲಿ ಮೊನ್ನೆ ನೀವು ಅನ್ನದಾನಕ್ಕೆಲ್ಲ ಹೇಗೆ, ನಮ್ದೊಂದು ಡೈರಿ ಇದೆಯಪ್ಪ, 60 ಹಸು ಸಾಕ್ತೀವಿ, ಇನ್ನೊಂದು 50 ಹಸು ಕಾಟ ಹಸು ಸಾಕ್ತೀವಿ, ಅದರ ತಳಿ ಉಳಿಸ್ಲಿಕ್ಕೆ 50 ಹಸು ನಮಗೆ ಮುಂದೆ ಹೆಚ್ಚು ಕಮ್ಮಿ 50-60-70 ಸಾವಿರ ಬರುತ್ತೆ ನಮ್ಮ ಅನ್ನದಾನಕ್ಕೆ ಸಾಕಷ್ಟು. ಸ್ವಾಭಿಮಾನಿ ಆಗ್ಬೋದು ಕಣ, ಇನ್ನೊಬ್ರು ಮುಲಾಜಲ್ಲಿ ಆಗ್ಬೋದು. ನಿಮ್ಮ ಆಶ್ರಮದಲ್ಲಿ ಮಂಗಳಾರತಿ ದುಡ್ಡಿಗೆ ಚೀಟಿ ಇಲ್ಲ, ಹೋಮಕ್ಕೆ ಚೀಟಿ ಇಲ್ಲ, ಧರ್ಮ ಇರೋದು ದುಡ್ಡು ಮಾಡ್ಲಿಕ್ಕಲ್ಲ. ನಾಗಂದ್ರೆ ಕಣ್ಣೀರು ಹೊಲಿಸ್ಲಿ. ನಾವು ಯಾವಾಗಲೂ ದೇವಸ್ಥಾನ ಓಪನ್ ಅಲ್ಲಿ ಹೇಳ್ತೀವಿ, ಬರೀ ನಿಮ್ಮ ಬ್ರಹ್ಮಕಲಶ ಇದ್ದು ಕುಂಭಾಭಿಷೇಕಕ್ಕೆ ದುಡ್ಡಿಡದೆ ಇಡೀ, ನಂಗೇನು ಬೇಜಾರಿಲ್ಲ. ಆದ್ರೆ ಆ ದೇವಸ್ಥಾನ ದುಡ್ಡಲ್ಲಿ ಈಗಷ್ಟೇ ಖುಷಿ ಆಯ್ತು, ವೈದ್ಯಕೀಯ ಶಿಬಿರ ಮಾಡಿ, ಬ್ಲಡ್ ಕ್ಯಾಂಪ್ಗಳು ಮಾಡಿ. ಹಳೆ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ದಯಮಾಡಿ ಒಂದು ಗುಂಪು ಮಾಡಿ, ಇದನ್ನ ನಾನು ಮಾಡ್ತಾ ಇದ್ದೆ. ನಮ್ಮ ಮಲ್ನಾಡವರಿಗೆ ಕೆಲಸ ಇಲ್ಲ ಅನ್ನೋದಕ್ಕೆ ನಮ್ಮ ಆಶ್ರಮದ 99 ಡಿವೋಟಿಗಳೇನೆಲ್ಲ ಕಂಪನಿ ಹೆಡ್ಗಳಿರ್ತಾರೆ ಅವರಿಗೆಲ್ಲ ಹೇಳಿ ಒಂದು ಟೀಮ್ ಮಾಡಿ ಫಸ್ಟ್ ಪ್ರಿಯಾರಿಟಿ ಹಳ್ಳಿ ಕಡೆಯಿಂದ ಬಂದವರಿಗೆ ಕೊಡು. ಅವರ ಇಂಗ್ಲೀಷಲ್ಲಿ ಪೂವರ್ ಇರ್ಬೋದು, ಆದರೆ ದುಡಿಯೋದ್ರಲ್ಲಿ ಅವರು ಎತ್ತಿದ ಕೈ, ಹಳ್ಳಿಯವರಿಗೆ ಮೋಸ ಗೊತ್ತಿಲ್ಲ. ಅವರನ್ನು ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಸಿಟಿಯವರನ್ನು ಮೋಸ ಮಾಡ್ಲಿಕ್ಕಾಗಲ್ಲ. ನಗಾಡ್ತ ವಾಟ್ಸಪ್ ಅಂತ ಹೇಳಿ ನಿಮ್ಮನ್ನು ಬ್ರೇಕಪ್ ಮಾಡಿ ಕಳಿಸಿರ್ತಾರೆ ಅಲ್ವಾ. ಹಳ್ಳಿಲಿ ಒಂದು ಆಕ್ಸಿಡೆಂಟ್ ಆಗಲಿ, ಎಲ್ಲ ಇಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಎದ್ದೋ ಬಿದ್ದ ಎಲ್ಲ ಹೋಗಿ 100 ರೂಪಾಯಿ ಹಾಕಿ ಆಸ್ಪತ್ರೆಗೆ ತಗೊಂಡೋಗಿ ಬಿಡ್ತೀರಿ, ಅದು ಹಳ್ಳಿ ಗುಣ. ಬೆಂಗಳೂರಲ್ಲಿ ಇಲ್ಲೇ ಆಕ್ಸಿಡೆಂಟ್ ಆಗಲಿ, ಅವ್ನ ಪಾಡಿಗೆ ಅವ್ನು ಮಾತಾಡ್ತಿರ್ತಾನೆ, ಹಂಗಿದೊಂದು ನಡೆದೇ ಇಲ್ಲ. ನಾವೆಲ್ಲ ಅಲ್ಲಿರೋ ಜನಕ್ಕೆ ಒಂದು ಹುಚ್ಚುಂಟು, ಮೀಡಿಯಾಕ್ ಬಂದು ಚರ್ಚೆ ಮಾಡೋದು, ವರ್ಡ್ಸ್ ಇಂದ ಏನು ಯೂಸ್ ಇಲ್ಲ, ಆಕ್ಷನ್ ಬಂದ್ರೆ ಯೂಸ್. ಕಾರ್ಯರೂಪಕ್ಕೆ ತರಬೇಕು ಈ ಸ್ಕೂಲ್ ವೃದ್ಧಿ ಆಗ್ಲಿಕ್ಕೆ ಕಾರಣ ಇಲ್ಲಿರೋ ಎಲ್ಲ ಟ್ರಸ್ಟಿಗಳು ಕಾರ್ಯರೂಪಕ್ಕೆ ತಂದಿದ್ದೀನಿ. ನಾವು ಬಾಯಲ್ಲಿ ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಒಂದೇ ಮಾತರಂ ಅಂತ ಇವತ್ತು ನಾ ಜಾತಿ ಹೇಳುದಿಲ್ಲ, ನಾನು ಒಪ್ಪುದಿಲ್ಲ. ಇದು ಒಂದೇ ಜಾತಿ, ಮನುಷ್ಯ ಜಾತಿ. ಅದನ್ನು ಒಂದನ್ನು ನಾವು ಮಕ್ಕಳು ಶುರು ಒಪ್ಪಣ, ಉಳಿದದೆಲ್ಲ ಬದಿಗಿಡುವ. ಆಮೇಲೆ ಬಂದಿತ್ತು ಈ ಹಣ್ಣುಗಳಿಗೆ ಮೂಲ ಯಾವುದು, ಮಣ್ಣು, ಅದನ್ನು ಮೊದಲು ಒಪ್ಪಿ. ಆಮೇಲೆ ವೃದ್ಧಿಗೋಸ್ಕರ ನಾವು ಶ್ರಮಿಸೋಣ, ಎಲ್ಲವೂ ಸರಿ ಹೋಗ್ತದೆ. ಈ ಹಳೆ ಹುಡುಗರು ಏನೆಲ್ಲ ಕೆಲಸ ಸಿಕ್ಕಿದೀರಿ, ದಯಮಾಡಿ ಅವರಿಗೆ ರಿಕ್ವೆಸ್ಟ್, ಅದನ್ನು ಇಲ್ಲಿ ಸ್ಕೂಲ್ ಇವರಿಗೂ ಹೇಳ್ತಾ ಇರೋದು ನಾನು, ಅವರನ್ನೊಂದು ಯೂನಿಟ್ ಮಾಡಿ, ಇಲ್ಲಿಂದ ಯಾರು ಆಚೆ ಹೋಗ್ತಾರೆ ಅವರಿಗೆ ಕೆಲಸ ಕೊಡಿಸುವಾಗಿರ್ಬೇಕು. ಯಾಕೆ ಹಳ್ಳಿಗಳಿಂದ ಹೋದವರಿಗೆ ಬ್ಯಾಕ್ ಸಪೋರ್ಟ್ ಇಲ್ಲ ಬೆಂಗಳೂರಲ್ಲಿ. ಇದನ್ನು ನನ್ನೊಂದು 5 ಯೂನಿಟ್ ಉಂಟು, ಅವರಿಗೆ 2 ಇಂಟ್ರು ಹಳ್ಳಿಯಿಂದ ಹೋದವರಿಗೆ ಕಂಪ್ನಿಗಳಲ್ಲಿ 5 ಇಲ್ಲ. ಯಾಕೆ ನಾವೇಳಿ ಶುರು ಇಂಟ್ರು ನಾನು ಮಾಡಿದ್ದೀನಿ. ಫಸ್ಟ್ ಉದ್ಯೋಗ ಕೊಟ್ಟರೆ ಅವನ ಹಣದ ವ್ಯವಸ್ಥೆ ಸರಿ ಹೋಗುತ್ತೆ, ಅದಕ್ಕೆ ಮಹಾಲಕ್ಷ್ಮಿ ಕನಕದಾರ ಹೋಮ ಮಾಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಎಲೆಕ್ಷನ್ ಆಗ್ಬೇಕಾದ್ರೆ ಸುಮಾರು ಜನ ಸ್ವಾಮೀಜಿಗಳು, ಜ್ಯೋತಿಷರು, ಎಲ್ಲರಿಗಲ್ಲ ದುಡ್ಡು ಮಾಡೋ ಇಳಿದವರಿಗೆ, ಒಳ್ಳೆಯವರೇ ಇದ್ದಾರೆ. ಅಂದರೆ ಡಾಕ್ಟ್ರಲ್ಲಿ ಸರ್ಟಿಫೈಡ್ ಡಾಕ್ಟರ್ ಇದ್ದಾರೆ, ಸೆಕೆಂಡ್ ಇಯರ್ ಫೇಲ್ ಆದವರು ಇದ್ದಾರೆ. ಬೆಂಗಳೂರಲ್ಲಿ ಇಬ್ಬರು ವೈಟ್ ಕೋಟ್ ಹಾಕೊಂಡೇ ಕೂತಿರ್ತಾರೆ. ಇದನ್ನು ನಾವು ಗಲಾಟೆ ಮಾಡಿ ರಮೇಶ್ ಕುಮಾರ್ ಹತ್ರ ಹೇಳೋದು ಕಾನೂನು ತರಿಸಿತ್ತು, ಅದು ದೊಡ್ಡ ಯುದ್ಧ ಆಗಿತ್ತು. ಆದರೂ ಆ ಕಾನೂನು ಇನ್ನೂ ಜಾರಿಗೆ ಬರಲಿಲ್ಲ, ನೆಕ್ಸ್ಟ್ ಟೈಮ್ ನಮ್ಮ ಮೀಟಿಂಗಲ್ಲಿ ಇರ್ತದೆ. ಯಾಕೆ ಪ್ರಾಣ ಜೊತೆಗೆ ಆಟ ಆಡ್ತಾ ಇರೋದು, ಕಣ್ಣಾರೆ ನೋಡಿದ್ದು ನಾವು. ಯಾರೋ ಕ್ಯಾನ್ಸರ್ ಪೇಷಂಟಿಗೆ PUC ಆದವನು ಇಂಜೆಕ್ಷನ್ ಕೊಟ್ಟಿದ್ದು, ಅವನು ಡಾಕ್ಟರ್ ಅಂತ ಹೇಳ್ಕೊಂಡು ತಿರುಗ್ತಿದ್ದ, ಅವನಿಗೆ ದೊಡ್ಡ ಕಂಪನಿ ವೈಸ್ ಪ್ರೆಸಿಡೆಂಟ್ ಮಂಗ ಆಗಿ 13 ಕೋಟಿ ಕೊಟ್ಟಿ HN1 ಇಂಜೆಕ್ಷನ್ ಅವಾಗ ತಗೊಂಡ್ಬಂದು ನನಗೂ ಚುಚ್ಚಲಿಕ್ಕೆ ಕೊಟ್ರು. ಈ ಹುಚ್ಚನಿಗೆ ಒಂದು ಗೊತ್ತಾಗ್ತದೆ, ಪಕ್ಕ ಇದ್ದವನು ಕಳ್ಳನೂ ಇದು, ಅದೊಂದು ಪವರ್ ಕೊಟ್ಟಿದ್ದಂತೆ. ನಮ್ಮ ನಾಣಿ ಹಿಡಿದ ನಿಮ್ ಡಾಕ್ಟರ್ ಅಂದೆ ತಲೆ ಅಡಿ ಹಾಕ್ತಾ, ಆದ್ರೆ ಇಂಜೆಕ್ಷನ್ ಕೊಟ್ಟು. ನನ್ನ ಗುರುಗಳಿಗೆ ಹೆಂಗೆ ನಿತ್ಯಾನಂದ ಭಗವಂತನಿಗೆ ನೀವೇ ಉತ್ತರ ಕೊಡಿ, ಅವನಿಗೆ ಒಂದು ವಾರಕ್ಕೆ ಕಳ್ಳ ಸಿಕ್ಕೊಂಡು. ಅವನು ಮಾಡಿದ ಫ್ರಾಡ್ 35 ಕೋಟಿ, ಲಕ್ಷ ಅಲ್ಲ ಕೋಟಿ. ಜನ ಎಷ್ಟು ಮಟ್ಟಕ್ಕೆ ಮಂಗ ಆಗ್ತೀವಿ, ಈಗ ಚಾನೆಲ್ಗಳಲ್ಲಿ ಬರುತ್ತಲ್ಲ, ಇವತ್ತು ಆಮೆ ಹಾಕಿದ್ದೀರಿ ಕೈಯಲ್ಲಿ, ನಾಳೆ ಆನೆ ಹಾಕ್ತೀರಿ, ಇನ್ನೊಬ್ಬ ನಾಳೆ ಹುಲಿ ಕಟ್ಟುಕೊಂಡ್ರೆ ಹುಲಿನೂ ಕಟ್ಟಿಕೊಳ್ತೀವಿ. ದಯಮಾಡಿ ನಿಮ್ಮ ಮಕ್ಕಳನ್ನ ಅಂಧವಿಶ್ವಾಸರನ್ನಾಗಿ ಮಾಡಬೇಡಿ. ಅದೃಷ್ಟ ಅಂತ ಒಂದು ಶಬ್ದವೇ ಇಲ್ಲ. ಕೆಲಸ ಮಾಡಿದ್ರೆ ಮೋದಿ ಈಗ 10 ಉಂಗ್ರ ಹಾಕೊಳ್ಳೋದ ಕೇಳಿಬೇಕಾದ್ರೆ ಶ್ರೀನಿವಾಸ ಪೂಜಾರ ಅವರತ್ರ, ಅವ್ರ ಹತ್ರ ಹೋಗೋದಕ್ಕೆ, ಇವ್ರ ಹತ್ರನೇ ಕೇಳು, ಅವರ ಕೈಯಲ್ಲಿ ಯಾವ ಉಂಗ್ರನೂ ಇಲ್ಲ. ಶ್ರೀನಿವಾಸ ಪೂಜಾರು ದೇವಸ್ಥಾನಗಳಿಗೆ ಹೋಗ್ಲಿಕ್ಕಿಂತ ದೇವರ ಕೆಲಸ ಮಾಡ್ತಾ ಇದ್ದಾರೆ, ಅದು ಸತ್ಯ. ನಾನು ನೋಡಿದಾಗ ಅವ್ರಿಗೆ ಯಾವ ಪಕ್ಷ ಪಾರ್ಟಿ ನೋಡದೆ ಹೆಲ್ಪ್ ಮಾಡ್ತಾರೆ.
ಒಬ್ಬೊಬ್ಬರಿಗೆ ಅದೊಂದು ಪಕ್ಷದ ಹುಚ್ಚಿರುತ್ತೆ. ಒಂದಿಷ್ಟು ಜನ ಎಂಎಲ್ಎಗಳಿಗೆ ಜಾತಿ ಹುಚ್ಚು, ಶೆಟ್ರು ಇದ್ರೆ ಎಲ್ಲ ಶೆಟ್ರೆ, ಪೂಜಾರಿ ಇದ್ರೆ ಎಲ್ಲ ಪೂಜಾರೆ, ಬ್ರಾಹ್ಮಿನ್ ಇದ್ರೆ ಎಲ್ಲ ರಾವ್ಗಳೇ. ನಾನು ಕೇಳಿದ್ದು, ನೀನು ಜನಪ್ರತಿನಿಧಿಯೋ ಅಥವಾ ಒಂದು ಜಾತಿಗೆ ಪ್ರತಿನಿಧಿಯೋ ಅಲ್ವಾ? ನಾವು ಜಗತ್ತಿಗೆ ಪ್ರತಿನಿಧಿ ಆಗ್ಬೇಕು, ಜನರಿಗಲ್ಲ. ಅವಾಗ ನಾವು ಮಾನವತಾವಾದ ಕಾರಂತ್ರ ಆಸೆ ಪೂರೈಸುತ್ತೆ ಸೌತ್ ಕೇಂದ್ರದಲ್ಲಿ. ಇವತ್ತು ನಂಗೆ ಬೇರೆ, ನೀವು ಕಡಲಿ ತೀರ ಭಾರ್ಗವ ಅವರು ನಂಗೆ ಪರಶು ಬೇರೆ ಕೊಟ್ಟು ಬಿಟ್ಟಿದ್ದೀರಿ ಇವತ್ತು. ಅದು ನಮ್ಮ ನಾಮ ಜನ್ಮ ಹಿಂದಿಂದಕ್ಕೆ ಕನೆಕ್ಷನ್ ಏನು ಆಯುಧ ಇರ್ಲಿ. ಈಗ ನಾವು ಪರಶು ಎಲ್ಲ ಬಿಟ್ಟಾಗಿದೆ. ಈಗ ಗಾಂಧೀಜಿ ಕೋಲ್ ಇಟ್ಕೊಂಡು ಹೋಗಿದ್ ಸತ್ಯದ ಕೋಲ್ ಅಷ್ಟೇ. ಗಾಂಧಿ ಕೋಲ್ ಇಟ್ಕೊಂಡು ಹುಡುಗರು ಹೇಳೋದು ಅದು ಪ್ರಾಣಿ ಓಡಿಸ್ಲಿಕ್ಕೆ ಅಂತ. ಅದು ಸತ್ಯದ ಕೋಲ್, ಯುದ್ಧ ಮಾಡೋ ಕೋಲ್ ಅಲ್ಲ, ಸತ್ಯದ ಕೋಲ್. ಆ ಸತ್ಯವನ್ನ ಜೀವನದಲ್ಲಿ ನಂಬಿ ನಡಿಬೇಕು, ಅವಾಗ ಯಾವತ್ತೂ ಸೋಲಲ್ಲ. ನಾವು ನಂಬಿ ನಡೀತಿರೋದು ದುಡ್ಡನ್ನ, ಜನವನ್ನ, ನಾಲ್ಕು ಜನ, ಅದನ್ನು ಬಿಡಿ. ಇದಿಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ. ನನ್ನ ವೈಲಿನ್ ಯಾರಿಗೂ ಬೇಜಾರು ಆಗಿಲ್ಲ ಅಂತ ಅನ್ಕೊಳ್ತೀನಿ. ಮತ್ತೆ ವಾಟ್ಸಪ್ ಅಲ್ಲಿ ಕಮೆಂಟ್ ಹೊಡಿಯೋದಿದ್ರೆ ಇಲ್ಲೇ ಹೇಳ್ಬೇಡಿ, ವಿ ಆರ್ ಮೆಂಟಲಿ ಪ್ರಿಪೇರ್. ನಾನು ಯಾವ ಸ್ವಾಮೀಜಿಯೂ ಅಲ್ಲ, ಅವಧೂತರು ಅಲ್ಲ, ಅಂತ ರಿಫಾರ್ಮೇಷನ್ ಈಗ ಹೊರಟ ಬಾಯ್ಬಿಟ್ಟೆ ಹೇಳ್ತೀನಿ. ನನಗೆ ನಾಲ್ಕು ಗುರಿ ಇದೆ: ಒಂದೇ ಜಾತಿ, ಒಂದೇ ಜನಾಂಗ, ಒಂದೇ ಧರ್ಮ, ಮನುಷ್ಯ ಧರ್ಮ. ಎರಡನೇ ಗುರಿ ಒಂದುಂಟು, ದೇಶದಲ್ಲಿರೋ ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲರೂ ನಾಗರಿಕರಾಗಬೇಕು. ಅಂಧವಿಶ್ವಾಸಗಳನ್ನು, ಜಾತಿವನ್ನು ಬಿಟ್ಟು ಶಾಸ್ತ್ರವನ್ನು ಸತ್ಯದ ಆಧಾರದ ಮೇಲೆ ಅರ್ಥಕೊಂಡು ಬದುಕಬೇಕು. ಯಾರೋ ಹೇಳಿದ್ರು ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಮೂರ್ಖತನ. ನಾನು ನನಗೆ ನಮಸ್ಕಾರ ಮಾಡ್ತಾನು ಹೇಳ್ತೇನೆ, ನಿನಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ ನಮಸ್ಕಾರ ಮಾಡ್ತಾ ಇದ್ದೆ. ಇಲ್ಲ ಎಲ್ಲ ಮಾಡಿದ್ರು ನಾನು ತಪ್ಪದು, ಅದು ನಿನ್ನ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮಾಡೋ ನಮಸ್ಕಾರ ಅಲ್ಲ. ನೀವು ನಮಗೆಲ್ಲ ಮಣ್ಣನಿಗೊಂದು ಸತ್ಯ ಗೊತ್ತು, ನಿಮ್ಮೆಲ್ಲರ ಅಂತರ್ಯಾಮಿ ಆಗಿರೋದು ಭಗವಂತನೇ. ಯಾಕೆ ನಾವೆಲ್ಲ ಬೇರೆ ಮನೇಲಿ ಹುಟ್ಟಿದ್ದೀವಿ, ಉಸಿರಾಡಿದ್ದು ಒಂದೇ ಗಾಡಿಯಲ್ಲ. ನಾನು ಬಿಟ್ಟು ಉಸಿರು ನಿಮ್ಮ ಹತ್ರ ಹೋಗಿದ್ದೆ, ನೀವು ಬಿಟ್ಟು ಉಸಿರು ನನ್ನ ಹತ್ರ ಹೋಗಿದ್ದೆ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಮಡಿ ಮೇಲೆ ಕೇಳಿದಾಗ ಹೇಳು, ಅವನಿಂದ ನೀನು ಎಷ್ಟೇ ದೂರ ಹೋದ್ರು ಅಣ್ಣ ನಿನ್ನ ಗರ್ಭಗುಡಿ ಇರೋದು, ಅವನಿಂದ ತೀರ್ಥ ಮಂಟಪ ಇರೋದು ಒಂದೇ ಅಂತ. ಇವಾಗ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದು, ಒಳಗೆ ಹೋಗ್ತೆ ಶರ್ಟ್ ಬಿಚ್ಚಿ ಒಳಗೆ ಹೋಗ್ಬೇಕು. ನಾನೊಂದು ಅಹಂಕಾರನ ಬಿಚ್ಚಲಿಕ್ಕೆ ಹೊರಟಿದ್ದೀನಿ. ಶರ್ಟ್ ಬಿಚ್ಚಿದ್ರೆ ಅಹಂಕಾರ ಹೋಗಲ್ಲ. ಈಗ ದೇವಸ್ಥಾನದಲ್ಲಿ ಶರ್ಟ್ ಬಿಚ್ಚಿದ ತಕ್ಷಣ ರೇಷ್ಮೆ ಬಟ್ಟೆ ಹಾಕೊಂಡಾಯ್ತು, ಅದ್ರನ್ನ ಇನ್ನೂ ಕಾಸ್ಟ್ಲಿ. ಆ ಶರ್ಟ್ ಇದ್ದಾಗ ಆದ್ರೆ ಅವನ ಮದ ಸ್ವಲ್ಪ ಕಮ್ಮಿ ಇತ್ತು. ಆ ರೇಷ್ಮೆ ಬಿದ್ದಾಗ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಗೋಲ್ಡ್ ಬಾಯ್ಸ್ ಇದ್ದೀನಿ, ಚಿನ್ನ ತಳ ತಳ ಅನ್ಬೇಕಾದ್ರೆ ಮೂಕಾಂಬಿಕೆಗಿಂತ ಪವರ್ ಅವನಿಗೆ. ಹಿಂಗೆ ಅವನಿಗೆ ಅಲ್ಲೇ ಆಡ್ಲಿಕ್ಕೆ ಶುರುವಾಯ್ತು ಅಲ್ವಾ? ನೋಡಿದೀವಿ ನಾವಿದನ್ನೇ. ಅವನಿಗೆ ಒಂದು ಶಾಲ್ ಎಲ್ಲ ಹಾಕ್ತಾರೆ ಟ್ರಸ್ಟ್ಗಳು, ಪಾಪ ದುಡ್ಡು ಕೊಡ್ತಾನೆ. ಇವತ್ತಿನ ತನಕ ಒಂದು ಸತ್ಯ ತಿಳ್ಕೊಳ್ಳಿ, ಇದಕ್ಕೆ ನಾಳೆ ಗಲಾಟೆ ಆದ್ರೆ ತೊಂದರೆ ಇಲ್ಲ. ನಾನು ನೋಡಿದ ಹಾಗೆ ದೇವಸ್ಥಾನ ನಡೀತಿರೋದು ಬಡ ಜನರಿಂದ, ಕೂಲಿಯವರಿಂದ, ಆಟೋದವರು. ಯಾವ ಟ್ರಸ್ಟಿಗಳ ತುಂಬ ಇವರೆಲ್ಲ ಶಾಲು, ಅವರಿಗೆಲ್ಲ ಹೆಚ್ಚು ಕಮ್ಮಿ ಅವನು ಹಾಕಿದ ಐನೂರು ನಾವು ನೋಡಿದೀವಿ. ತುಂಬ ತುಂಬ ದೊಡ್ಡ ವ್ಯಕ್ತಿಗಳ ಹೆಸರು ಬೇಡ, ಬಾಯಿ ತಪ್ಪಿ ಬಂದ ನಾಳೆ ಗಲಾಟೆ ಆದ್ರೂ ಕಷ್ಟ. ಅವನು ಇವ್ರು ಇನ್ವೆಸ್ಟ್ ಮಾಡ್ತಾರೆ, ಒಂದು ಶಾಲು 400 ರೂಪಾಯಿ, ಅವನಿಗೆ ಒಂದು ಮೂಮೆಂಟ್ 250 ರೂಪಾಯಿ, ಮತ್ತೊಂದಿಷ್ಟು ಹಣ್ಣಿನ ಬೊಕ್ಕೆ 500 ರೂಪಾಯಿ, 1000 ರೂಪಾಯಿ ಹೋಯ್ತು. ಅವನು ಕೊಟ್ಟಿದ್ದು 100 ರೂಪಾಯಿ. ನಾವು ಮೊನ್ನೆ ಒಂದು ದೇವಸ್ಥಾನ, ಫೇಮಸ್ ದೇವಸ್ಥಾನದಲ್ಲಿ ಇರೋದೇ ಇಷ್ಟು ಸಣ್ಣ ಲಿಂಗ, ಅದು ಫೇಮಸ್ ಲಿಂಗ. ಆ ಲಿಂಗಕ್ಕೊಂದು ಗಂಧ ಇಡ, ಯಾ ಒಂದೇ ಗಂಧ ಇಡ್ಲಿಕ್ಕೆ ಸಾಧ್ಯ ಇದೆ, ನೀನು ತಲೆ ತುಂಬ ಗಂಧ ಇಡ್ಲಿಕ್ಕೆ ಆಗಲ್ಲ. ಆ ಗಂಧ ಸಂಜೆ ತನಕ ಯಾರು ಹೋಗ್ತಾರೆ ವಿ ಐ ಪಿಗಳು, ಆ ಗಂಧ 2000 ರೂಪಾಯಿಗೆ ವ್ಯಾಪಾರ ಆಗ್ತಾ ಇರುತ್ತೆ ಇಲ್ಲಿ ಹತ್ರವೇ ಇರಲಿ. ಅವನು ಹೇಳದಿದ್ದು ಸ್ಪೆಷಲ್ ಪ್ರಸಾದ, ಸ್ಪೆಷಲ್ ದೇವರಿಗೆ ಸ್ಪೆಷಲ್ ಪ್ರಸಾದ ಇಲ್ಲ, ಭಗವಂತನಿಗೆ ನೀವೆಲ್ಲರೂ ಸ್ಪೆಷಲ್. ಅವನಿಗೆ ಸ್ಪೆಷಲ್ ಒಬ್ಬ, ಅನ್ಸ್ಪೆಷಲ್ ಒಬ್ಬ ಅಂತಿದ್ರೆ ಅವನು ಭಗವಂತನೇ ಅಲ್ಲ ಅನ್ನ. ಅದನ್ನ ನಿಮಗೆ ಕೋಟಿ ಚೆನ್ನಯ್ಯ ಪ್ರೂವ್ ಮಾಡಿದ್ದು, ಬುದ್ಧ ಪ್ರೂವ್ ಮಾಡಿದ್ದು, ಅಂಬೇಡ್ಕರ್ ಪ್ರೂವ್ ಮಾಡಿದ್ದು, ಗಾಂಧಿ ಪ್ರೂವ್ ಮಾಡಿದ್ದು, ಕಾರಂತರು ಪ್ರೂವ್ ಮಾಡಿ ಅಲ್ವಾ? ನಾವು ಬರೀ ನಮ್ಮ ಶ್ರೀನಿವಾಸ ಪೂಜಾರು ಕಟ್ಸಿದ್ದು ಕಾರಂತ್ರ ವಿಶ್ವವಿದ್ಯಾನಿಲಯ ನೋಡ್ತೀವಿ. ನಾವು ನಿಜವಾಗ್ಲೂ ನೋಡ್ಬೇಕಾಗಿದ್ದು ಅವರ ಬುಕ್ ಪ್ರಿಂಟ್ ಮಾಡ್ತಾ, ಪಾಪ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ಇನ್ನೊಂದು ರಿಕ್ವೆಸ್ಟ್ ನಾನು ಮಾಡ್ತಾ ಇರೋದು, ಇಲ್ಲಿ ನನ್ನ ಗುರುಗಳಿಗಷ್ಟೇ ಒಂದು ಡ್ಯೂಟಿ ಕೊಟ್ಟರು ನನಗೆ, ಇಲ್ಲಿರೋ ಒಂದು ಎಂತ ಇಂಗ್ಲಿಷ್ ಮಾಧ್ಯಮದ, ಅದು ನಾವು ಶಪಥವೇ ಮಾಡ್ತಾ ಇದೆ, ಅದು ನಿಮ್ಮ ಕಣ್ಣೆದುರುಗಡೆ ಆರ್ಡರ್ ಬರ್ತದೆ ಇಲ್ಲಿಗೆ. ಒಂದು ಇದು ನಾನು ಕೊಡ್ತಿರೋ ಮಾತು. ಎರಡನೇದು
ಎರಡನೇ ಮಾತು ನಾನು ಕೊಡ್ತಾ ಇರೋದು, ಇಲ್ಲಿರೋ ಒಂದು ಐದು ಹುಡುಗರನ್ನು ನಾವು ದತ್ತು ತಗೊಳ್ತಾ ಇದ್ದೀವಿ ಬಡ ಹುಡುಗರನ್ನು, ಅವ್ರ ಹತ್ರ ಕೇಳಿದೆ. ಇನ್ನೊಂದು, ನೀವೆಲ್ಲ ನನಗೆ ರಥಯಾತ್ರೆ ಮಾಡಿದ್ದೀರಿ, ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾನೊಮ್ಮೆ ಹಿಡಿ ಹಿಡಿದು ನಿಮ್ಮ ರೋಡ್ ಕಸ ಗುಡಿಸ್ಲಿಕ್ಕೆ ಬರ್ತೀನಿ. ಅವತ್ತು ಇದೇ ಥರ ಜೊತೆಗೆ ಸೇರ್ಕೊಳ್ಳಿ, ನಿಮ್ಮ ಊರನ್ನು ಶುಚಿಯಾಗಿದೆ. ನಾನು ರಥದಲ್ಲಿ ಬರೋಕ್ಕಿಂತ ಒಂದು ಹಿಡಿ ಹಿಡಿದು ಬಂದರೆ ನಮಗೆ ಸಂತೋಷ. ಸರ್ಕಾರ ಮಾಡಲಿ ಅಂತಲ್ಲ, ನೀವೇ ಸರ್ಕಾರ, ನಿಮ್ಮಿಂದ ಸರ್ಕಾರ ಆಗಿರಿ. ಈ ಸತ್ಯ ತಿಳ್ಕೊಂಡು ಬದುಕಿ. ಅವತ್ತೆಲ್ಲೂ ಸೊಸೈಟಿಲಿ ಯಾವನ್ನು ಹಾಳಾಗಲ್ಲ. ನಮ್ಮ ಮನೆ ಎದುರುಗಡೆ ರೋಡಾಗಿ ಟಾರ್ ಹಾಕಲಿಲ್ಲ ಅಂದ್ರೆ ನಾವು ಹೇಳೋದು, ಒಂದೆರಡು ಕಲ್ಲಾರು ಹಾಕಿ, ಆ ಗುಂಡಿ ಯಾರು ತುಂಬಲಿ, ಅಲ್ಲಿ ನೀವೇ ಓಡಾಡೋದಲ್ಲ ಅಲ್ವಾ. ನಮ್ಮೂರಲ್ಲಿ ಒಂದು ಜೋಕ್ ಆಗಿತ್ತು, ಒಬ್ಬ ಕಾಲು ಮುರ್ಕೊಂಡಿದ್ದ, ನಾವು ಹೇಳಿದಾಗ ಅವ ಕಲ್ಲು ಹಾಕಲಿಲ್ಲ. ಆಸ್ಪತ್ರೆಯಲ್ಲಿ 5,000 ಹೋಯ್ತು, ನಾನು 50 ರೂಪಾಯಿ ಆಗುವ ಕೆಲಸಕ್ಕೆ ಮಂಗ 5,000 ಹಾಳು ಮಾಡಿದೆ ಅಲ್ವಾ. ಯಾಕೆ ಒಬ್ಬ ರಾಜಕೀಯ ಕೇಳಿದ ಅಂದ್ರೆ ನಾವು ತಿಳ್ಕೊಳ್ತೀವಿ ಅಧಿಕಾರ ಪವರ್ ಅಂತ. ಇವತ್ತು ಇವ್ರ ಹತ್ರ ಕೇಳಿ, ಇನ್ನು ದೊಡ್ಡ ದೊಡ್ಡ ನಾವು ಸಿಎಂ ಅನ್ನು ನೋಡಿ ಮೊನ್ನೆ ಪಾಪ ಅನ್ನಿಸ್ತು. ಈ ವಯಸ್ಸಲ್ಲಿ ಸ್ವಾಮಿಗಳು ತೀರು ಹೋದಾಗ 3 ದಿನ ಇದ್ಲ ಅವರು, ರಾತ್ರಿ ಹಗಲು ಯಾವ ಸಿಎಂ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಂಗೆ ಗೊತ್ತಿರೋರೇ, ಹಿಂದೆ ಇದ್ದವನು, ಮುಂದೆ ಇದ್ದವನು, ಮುಂದೆ ಆಗೋನು. ಆದರೆ ಆ ವಯಸ್ಸಲ್ಲಿ ಅವರ ಜೀವ ಸಮಾಧಿ ಬೃಂದಾವನ ಮಾಡೋ ತನಕನು ಹಾಗೇ ಕೂತ್ಕೊಂಡಿದ್ದೆ. ಅವಾಗ ಅನ್ನಿಸ್ತು, ನಮ್ಮ ಸನಾತನ ಧರ್ಮಕ್ಕೆ ಜಗತ್ತೆಷ್ಟು, ಅಥವಾ ನಮ್ಮ ಈಗಿನ ಯಾರೆಲ್ಲ ವಿಧಾನಸೌಧದಲ್ಲಿ ಆಳ್ತಾ ಇದ್ದಾರೆ ಅವನ್ನೆಲ್ಲ ನಾವು ನೋಡಿದ್ದವತ್ತಲ್ಲ, ಈಗಿನ ಎಷ್ಟು ಬೆಲೆ ಕೊಡ್ತೀರಿ. ಒಂದು ಸನ್ಯಾಸಿ ಅಂತ ಹೇಳಿದ್ರೆ ಅವನಿಗೆ ಸಿಎಂಗಿಂತ ದೊಡ್ಡ ಜವಾಬ್ದಾರಿ ಇರುತ್ತೆ. ಅವನ ಧರ್ಮ ತಪ್ಪನ್, ಅವನು ತಪ್ಪಿದ್ರೆ ಅವನ ಫಾಲೋವರ್ಸ್ ಎಲ್ಲ ಧರ್ಮ ತಪ್ಪುತ್ತಾರೆ. ಹಾಗಾಗಿ ನಾವು ನಿಮಗೆ ಹೇಳೋದು, ಒಬ್ಬ MLA ಅಂದ್ರೆ ಆ ಊರಿಗೆ ದೊಡ್ಡ ಜ್ಞಾನ ಇರೋ ವ್ಯಕ್ತಿ ಅಂತ. ಅಹಂಕಾರದಲ್ಲಿ ಹೋಗುವುದಲ್ಲ, ವಿನ್ನಾಗೋ ತನಕ ಅಣ್ಣ ಅಣ್ಣ ಅಂತ ನಮಸ್ಕಾರ ಮಾಡಿ ವಿನ್ನಾದ್ಮೇಲೆ ನೋಡಿದ್ದೀನಿ ಒಂದಿಷ್ಟು MLAಗಳನ್ನು, ಕಾರ್ಯಕರ್ತರಿಗೆ ಅಂತ ನಾವಾದ್ರೆ ಅಲ್ಲಕ್ಕೆ ಇಳಿದು ಕಾರು ಇಳಿದು ಬೈದು ಬರ. ಇನ್ನೊಂದು ನಮಸ್ಕಾರ, ನಾವು ಇವತ್ತು ಕಾವಲು ಕಾಯ್ತಿದ್ದ ಆರಕ್ಷಕರಿಗೆ ದಯಮಾಡಿ, ನಾವು ಈ ಕಲ್ಲೋಡ್ಕೊಳ್ತೀರಲ್ಲ ಮಂಗಳೂರಲ್ಲಿ ಬೆಂಗಳೂರಲ್ಲಿ, ಅವರಿಗೊಂದು ರಿಕ್ವೆಸ್ಟ್ ನೋಡಿ, ನಿಮ್ಮ ದ್ವೇಷ ಏನಾರಿರಲಿ, ಆ ಕಾನ್ಸ್ಟೇಬಲ್ಗಳೆಲ್ಲ ಕಾನ್ಸ್ಟೇಬಲ್ಗಳು ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದು ನಾವು ಕಂಡು ಮಾತಾಡ್ತಾ ಇದ್ದೀವಿ, ಅವರೊಬ್ಬರ ಆದಾಯದಲ್ಲಿ ಬದುಕ್ತಾ ಇರ್ತಾರೆ. ನಿಮ್ಮ ಕಲ್ತಾಗಿ ಒಬ್ಬ ಕಾನ್ಸ್ಟೇಬಲ್ ಸತ್ತೋದ್ರೆ ಗೌರ್ಮೆಂಟಿಂದ ಒಂದು 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ, 5 ಲಕ್ಷ ಬರುತ್ತೆ, ಆದರೆ ಪ್ರಾಣ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅಂತ ಯುದ್ಧ ಮಾಡೋ ಹುಚ್ಚಿದ್ರೆ ಒಂದು ಸ್ಟೇಡಿಯಂ ಸೆಲೆಕ್ಟ್ ಮಾಡಿ, ಹಿಂದೆ ಯುದ್ಧ ಮಾಡ್ತಿದ್ದಿದ್ದೆಲ್ಲ ಹಾಗೆ ಕುರುಕ್ಷೇತ್ರ, ಅಲ್ಲಿ ಹೋಗಿ ಯುದ್ಧ ಮಾಡೋದು, ಬಾಟ್ಲು ಗಿಟ್ಲಿ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ಬೇಕಾದ್ರೆ ಪರಿಹಾರನೂ ಕೊಡುವ, ನನ್ನ ಕೈ ಖರ್ಚಿನ ಪರಿಹಾರ ಕೊಡ್ತೀನಿ. ಯಾವುದೋ ಮನೆ ಗ್ಲಾಸು, ಆ ಮೊನ್ನೆ ಮಂಗಳೂರು ಗಲಾಟೆ ನಾವು ಮಕ್ಕಳೆಲ್ಲ ಹೆದರಿ ಹೀಗೆ ಹೀಗೆ ಇದ್ರು, ಅಷ್ಟು ಕಟುಕರಾಗಿದ್ದೀವ ನಾವು ಅಷ್ಟು ಮಟ್ಟಿಗೆ. ಹಾಗಾದ್ರೆ ನಮ್ಮ ಹತ್ರ ಇನ್ನು ಯಾವ ಸ್ಕೂಲಲ್ಲಿ ಪಾಠ ಮಾಡ್ಬೇಕು ಮನುಷ್ಯ ತಗೊಳ್ಕೊಂಡವ್ರು? ಇದು ನಮ್ಮ ಪರಿಸ್ಥಿತಿ. ಇನ್ನು ಇಂಥದ್ದೆಲ್ಲ ಆದರೆ ದಯಮಾಡಿ ಜನಗಳಿಂದನೇ ಯುದ್ಧ ಆಗೋದು, ಜನಗಳಿಂದನೇ ಸಂಘಟನೆ ಆಗಿ ಶಾಂತಿಯೂ ಬರೋದು. ಜನಗಳಿಲ್ಲ ಅಂದ್ರೆ ಯುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚು ಹುಚ್ಚು ಕಲ್ಲೋಡಿದಕ್ಕೆಲ್ಲ ಹೋಗ್ಬೇಡಿ. ನಿಮ್ಮನೇಲಂತ ಹುಚ್ಚು ಕಲ್ಲೋಡಿಯ ಹುಡುಗರಿದ್ರೆ ಮೊದಲು ತಂದೆ ತಾಯಿನೇ ತಗೊಂಡೋಗಿ ಅವರನ್ನ ಜೈಲಿಗೆ ಹಾಕಿ, ಅಂಥವ್ರು ಬದುಕೋದು ಬೇಡ, ಅವ್ರು ಜೈಲಲ್ಲಿ ಇರ್ಲಿಕ್ಕೆ ಸರಿ, ಹುಚ್ಚನ ರೋಡ್ ಮೇಲೆ ಬಿಡಬಾರದು ಯಾವನೇ ಆಗಲಿ. ನನ್ನ ಆಶ್ರಮದ ರೂಲ್, ನನ್ನ ಆಶ್ರಮದಲ್ಲಿ ಸುಳ್ಳು ಹೇಳಿದ್ರೆ ಅವ್ನು ನೆಕ್ಸ್ಟ್ ಸೆಕೆಂಡಿಂದ ನನ್ನ ಜೊತೆಗಿರಲ್ಲ. ನನ್ನ ಎಂಥ ಹತ್ರದವನಾದ, ಯಾಕೆ ಸಿದ್ಧಾಂತಗಳನ್ನು ಇಟ್ಕೊಂಡು ಬದುಕುವುದಂದ್ರೆ ಬೆಂಕಿ ಮೈ ಹಚ್ಕೊಂಡು ಬದುಕ, ಅಲ್ಲಿ ಜನರ ಕೇರಿಲ್ಲ. ಇವತ್ತು ಅನಿಸಿರ್ಬೋದು ಇಷ್ಟು ಎಲ್ಲ ನಮಸ್ಕಾರ ಮಾಡ್ತಿದ್ರೆ ಈ ಗುರುಗಳು ರಥದಲ್ಲಿ ತಲೆ ಅಡಿ ಹಾಕೊಂಡಿದ್ರಲ್ಲ, ನಾನು ನಿಮಗೂ ನಮಸ್ಕಾರ ಮಾಡ್ತಾ ಇದ್ದೆ ಮನಸ್ಸಿ. ನಿಮ್ಮ ಹತ್ರ ನಮಸ್ಕಾರ ಮಾಡಿಸ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಬಂದ ಕೆಲಸ ಆ ಮನುಷ್ಯನಿಗೆ ಗೌರವ ಕೊಟ್ಟು ಸ್ಕೂಲ್ ಕೆಲಸ ಅಂದಿದ್ದಕ್ಕೆ, ನಾನು ದೇವಸ್ಥಾನ ಬ್ರಹ್ಮಕಲಶಕ್ಕೆಲ್ಲ ಜಾಸ್ತಿ ಹೋಗಲ್ಲ, ಸ್ಕೂಲು ಹಾಸ್ಪಿಟ್ಲ್ ಕಡೆ ಓಪನಿಂಗ್ ಹೋಗ್ತೀನಿ. ಯಾಕೆ ನೆಸೆಸಿಟಿ ಇರೋ ಕೆಲಸ, ಅವಶ್ಯಕತೆ, ಆರೋಗ್ಯ ಮತ್ತು ವಿದ್ಯೆ. ಹಾಗಾಗಿ ನಮ್ಮ ಮಾತಲ್ಲಿ ಏನಾದ್ರು ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ. ಯಾರಿಗೂ ನನ್ನ ವೈಲಿನ್ ಬೇಜಾರಾಗಿಲ್ಲ ಅಂದರೆ ಒಂದು ಕೈ ಎತ್ತಬೇಡಿ. ವೈಲಿನ್ ಅನ್ನಿಸ್ತಾರೆ ನಿಮಗೆಲ್ಲ, ಏನಾದ್ರು ಸಿಕ್ಕಿದೆಯಾ ಏನಾದ್ರು ಸ್ವಲ್ಪ ವಿಷಯ ನಮ್ಮ ಮಾತಲ್ಲಿ?
ಯಾಕಂದ್ರೆ ಪ್ರವಚನ ಇನ್ನೊಬ್ಬರನ್ನ ಬದಲು ಮಾಡುವಾಗಿರ್ಬೇಕು. ನನ್ನ ಅನುಭವವೇ ನಿಮಗೆ ಹೇಳಿ, ನಾವು ಪುಸ್ತಕದಲ್ಲಿ ಓದಿದ್ದು ಹೇಳಿ. ಆನುಭಾವಿಕ ಸಿದ್ಧಾಂತವನ್ನು ಒಪ್ಪುವವನು ನಾನು. ದೇವರಿದ್ದಾನೆ ಅಂದ್ರೆ ಕಂಡ ಮೇಲೆ ಹೋಗ್ತೀನಿ. ಕಂಡಿದೆ, ಕಂಡಿದೆ. ಯಾರು ಹೇಳಿದ್ ಪರಮಾತ್ಮ ನೋಡಿದೀರ? ನೋಡಿದ್ದೀನಿ, ನೋಡಿಯೇ ಮಾತಾಡ್ತೀನಿ. ಪ್ರೂವ್ ಮಾಡ್ಲಿಕ್ಕೂ ರೆಡಿ ಇದ್ದೀನಿ. ಕದ್ದಲ್ಲ ಪಬ್ಲಿಕಲ್ಲಿ. ದೇಶ ಸರಿ ಹೋಗ್ಬೇಕಾದ್ರೆ ನಾವೆಲ್ಲ ಜವಾಬ್ದಾರಿಯಿಂದ ಬದುಕ್ಲಿಕ್ಕೆ ಹೋರಾಡೋಣ, ಮನುಷ್ಯರಾಗೋಣ ಅಂತ ಹೇಳಿ ನನಗೆ ಸಮರ್ಪಣೆ ಮಾಡಿದ ಇದೊಂದನ್ನು. ಯಾಕೆ ನನ್ನ ಎಲ್ಲ ಪ್ರೋಗ್ರಾಮಲ್ಲೂ ರೈತ ನಿಧಿ ಮತ್ತು ಪೌರನಿಧಿ ಅಂತ ಒಂದು ಕಾರ್ಯಕ್ರಮ ಇದೆ. ನಮ್ಮ ಆಯಾ ಯಾರ್ಯಾರಿದ್ದಾರ ಇಲ್ಲಿ ಸ್ಕೂಲ್ ಆಯಾ ಯಾರ್ಯಾರು ಇದ್ರೆ ದಯಮಾಡಿ ಒಬ್ಬರನ್ನು ಬರಕ್ಕೆ ಹೇಳಿ. ಮಾನವತೆಯ ಸಹಕಾರ ಮೂರ್ತಿ ಎನ್ನುವಂತೆ ಬನ್ನಿ. ಹಾಗಾಗಿ ನನ್ನ ಭಾಷಣ ಈಗ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಮಾತಲ್ಲಿ ಏನಾದರೂ ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ. ಇದಿಷ್ಟು ಹೃದಯದಿಂದ ಮಾತಾಡಿದ್ದು, ಬುದ್ಧಿಯಿಂದ ಮಾತಾಡೋದು ಅವಾರ್ಡಿಗೋಸ್ಕರ, ಹೃದಯದಿಂದ ಮಾತಾಡೋದು ರಿಫಾರ್ಮೇಷನಿಗೋಸ್ಕರ. ಎಲ್ಲರಿಗೂ ಒಳ್ಳೇದಾಗಲಿ. ನಾರಾಯಣ.